योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं हयग्रीव हयग्रीव हयग्रीवेति यो वदेत् तस्य निःसरते वाणी जह्नुकन्या प्रवाहवत् बुद्धिर्बलम् इशो धैर्यं निर्भयत्वमरोगता अजाड्यं वाक्पटुत्वं च हनूमस्मरणाद्भवेत् तपोविद्याविरक्त्यादिसद्गुणौ घाकरानहं वादिराजगुरून् वन्दे हयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ॐ नारायणं सुरगुरुं जगदेकनाथं <coughs> भक्तप्रियं सकललोकनमस्कृतं च ತ್ರೈಗುಣ್ಯವರ್ಜಿತಮಜ ವಿಭುಮ ವಂದೇ ಭವ್ನ ಮಮುರಸಿಂದ್ಯಂ ನಾರಾಯಣ ನಮಸ್ಕೃತ್ಯ ನರಂಚೈವನರೋತ್ತಮಂ ದೇವೀ ಸರಸ್ವತೀಂ ವ್ಯಾಸ ತಯ ಮುದೀರಗೆ ಶ್ರೀಗುರುಭ್ಯೋ ನಮಃ ಮಹಾಭಾರತದಲ್ಲಿ ವೈಶಂಪಾಯನರು ಜನಮೇ ಜಯನಿಗೆ ಪಾಂಡವರ ಕಥೆಯನ್ನು ತಿಳಿಸ್ತಾ ಅದರಲ್ಲಿ ನಾರದರು ಬ್ರಹ್ಮನ ಮಾತಿನಂತೆ ಹಸ್ತಿ ಈ ಇಂದ್ರಪ್ರಸ್ಥಕ್ಕೆ ಬಂದು ಅಲ್ಲಿ ಎಲ್ಲ ಪಾಂಡವರಿಗೆ ಬ್ರಹ್ಮದೇವರ ಒಂದು ಆದೇಶವನ್ನು ಹೇಳಿದ್ದು ನೀವು ಒಬ್ಬ ದ್ರೌಪದಿಗೋಸ್ಕರ ಪರಸ್ಪರವಾಗಿ ನಾಳೆ ಕಚ್ಚಾಡುವಂತೆ ಆಗಬಾರದು ಅದಕ್ಕೋಸ್ಕರ ಒಬ್ಬೊಬ್ಬರು ಒಂದೊಂದು ವರ್ಷ ದ್ರೌಪದಿಯೊಟ್ಟಿಗಿರಬೇಕು ಅಂಥ ಸಂದರ್ಭದಲ್ಲಿ ಏಕಾಂತದಲ್ಲಿರಬೇಕಾದರೆ ಉಳಿದ ನಾಲ್ವರಲ್ಲಿ ಯಾರಾದರೂ ನೋಡಿದರೆ ಅವರು ಒಂದು ವರ್ಷಗಳ ಕಾಲ ತೀರ್ಥಯಾತ್ರೆಯನ್ನು ಮಾಡ್ಕೊಂಡು ಬರಬೇಕು ಅಂತ ಈ ರೀತಿ ನಿಯಮವನ್ನು ಮಾಡಿಕೊಳ್ಳಿ ಅಂತ ನಾರದರು ಹೇಳಿದರು ಆ ನಾರದರ ನಿಯಮವಂತೆ ಪಾಂಡವರು ತಾವಿರಬೇಕಾದರೆ ಒಮ್ಮೆ ಧರ್ಮರಾಜ ದ್ರೌಪದಿಯೊಟ್ಟಿಗಿರುವುದನ್ನು ಏಕಾಂತದಲ್ಲಿ ಶಸ್ತ್ರಾಗಾರದಲ್ಲಿ ಅರ್ಜುನ ನೋಡಿದ ಅದು ಅಕಸ್ಮಾತ್ ಒಬ್ಬ ಬ್ರಾಹ್ಮಣನ ಹಸುಗಳನ್ನು ಯಾರೋ ಕಳ್ಳರು ಕದ್ಕೊಂಡು ಹೋಗ್ತಾಯಿದ್ರು ರಕ್ಷಣೆಗಾಗಿ ಬ್ರಾಹ್ಮಣ ಬಂದು ಅರ್ಜುನನ ಬಳಿ ಹೇಳಿದಾಗ ಅರ್ಜುನ ಆ ಕಳ್ಳ್ರನ್ನು ಓಡಿಸಲಿಕ್ಕೆ ಬಿಲ್ಲು ಬಾಣವನ್ನು ಹಿಡ್ಕೊಳ್ಳಿಕ್ಕೆ ಶಸ್ತ್ರಾಗಾರಕ್ಕೋಸ್ಕರ ಬಂದು ತಗೊಳ್ಳಿಕ್ಕೆ ಅಲ್ಲಿ ದ್ರೌಪದಿಯನ್ನು ಧರ್ಮರಾಜನ ನೋಡಿದ ನೋಡಿ ನಂತರ ಒಪ್ಪಂದದ ಹಾಗೆಯೇ ಆ ಬ್ರಾಹ್ಮಣರನ್ನು ತಾನು ಉಳಿಸಿದ ಅಂದರೆ ಆ ಗೋವುಗಳನ್ನು ವಾಪಸ್ ತಂದುಕೊಟ್ಟ ಆಮೇಲೆ ತೀರ್ಥಯಾತ್ರೆಗೆ ಹೊರಟ ಇದಕ್ಕಿಂತ ಮುಂಚಿತವಾಗಿ ಕೆಲವು ಘಟನೆಗಳು ನಡೀತು ಆ ಘಟನೆಗಳನ್ನು ನೆಡ ತಾವು ತಿಳ್ಕೊಂಡು ನಂತರ ಮುಂದೆ ಹೋಗೋದು ಒಳ್ಳೆಯದು ಏನು ಅಂತ ಹೇಳಿದರೆ ಇಂದ್ರಪ್ರಸ್ಥದಲ್ಲಿ ಯಾವಾಗ ಧರ್ಮರಾಜ ರಾಜ್ಯಭಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಆಗ ಇನ್ನೊಂದು ಮದುವೆ ಆಯಿತು ಧರ್ಮರಾಜನಿಗೆ ಮೊದಲು ದ್ರೌಪದಿಯೊಟ್ಟಿಗೆ ವಿವಾಹವಾಗಿತ್ತು ಇವಾಗ ಇನ್ನೊಬ್ಬಳು ದೇವಕಿ ಅಂತ ಆ ದೇವಕಿಯೊಟ್ಟಿಗೆ ಧರ್ಮರಾಜನ ವಿವಾಹ ಆಯಿತು ಈ ದೇವಕಿ ಅಂತ ಹೇಳಿದ್ರೆ ಮತ್ಯಾರೋ ಅಲ್ಲ ಈ ಧರ್ಮರಾಜನ ಸಂಬಂಧದವಳೆ ಧರ್ಮರಾಜನ ಅಮ್ಮ ಕುಂತಿ ಆ ಕುಂತಿಯ ತಂಗಿಯ ಮಗನ ಮಗಳಿವಳು ಅಂದರೆ ಶಿಶುಪಾಲನ ಮಗಳು ಶಿಶುಪಾಲ ಧರ್ಮರಾಜನಿಗೆ ಚಿಕ್ಕಮ್ಮನ ಮಗ ಆಗ್ತಾನೆ ಅವನ ಮಗಳು ದೇವಕಿ ಆ ದೇವಕಿಯನ್ನು ತಾನು ವಿವಾಹವಾದ ನಿಜವಾಗಲೂ ಇವಳು ಸಾಮಾನ್ಯ ಒಬ್ಬಳು ಮನುಷ್ಯ ಕನ್ಯೆ ಅಲ್ಲ ಅಂದರೆ ಮನುಷ್ಯಳಾಗಿ ಇವಾಗ ಬಂದಿದ್ದಾಳು ಹುಟ್ಟಿ ಬಂದಿದ್ದಾಳೆ ಇವಳು ಶ್ಯಾಮಲಾದೇವಿ ಅಂದರೆ ಯಮಧರ್ಮನ ಪತ್ನಿ ಶ್ಯಾಮಲಾದೇವಿಯೇ ತಾನಿಲ್ಲಿ ದೇವಕಿಯಾಗಿ ಬಂದಿದ್ಲು ಅಂತ ಹೇಳ್ತಾರೆ ನಂತರ ಇವಳಿಂದಾಗಿ ಶ್ಯಾಮಲಾದೇವಿ ಹಾಗೂ ಧರ್ಮರಾಜ ಇವರ ದಾಂಪತ್ಯದಿಂದ ಒಬ್ಬ ಮಗನೂ ಬಂದ ಅಂತ ಹೇಳ್ತಾರೆ ಅವನು ಸುಹೋತ್ರ ಅಂತ ಇವನು ಯಾರು ಅಂತ ಹೇಳಿದರೆ ಚಿತ್ರಗುಪ್ತ ಏನಿದ್ದಾರೆ ಯಮಲೋಕದಲ್ಲಿ ಆ ಚಿತ್ರಗುಪ್ತನೇ ಸುಹೋತ್ರನಾಗಿ ತಾನು ಹುಟ್ಟಿ ಬಂದ ಅಂತ ಹೇಳ್ತಾರೆ ನಂತರ ಭೀಮಸೇನ ಇನ್ನೊಂದು ವಿವಾಹವಾದ ಕಾಶಿ ರಾಜನ ಮಗಳು ಕಾಳಿದೇವಿ ಅಂತ ಆ ಕಾಳಿದೇವಿಯನ್ನು ತಾನು ವಿವಾಹವಾಗ್ತಾನೆ ವಾಸ್ತವಿಕವಾಗಿ ಇದು ಈ ಉತ್ತರ ಭಾರತದ ಪಾಠದಲ್ಲಿ ಬೇರೆ ಹೆಸರನ್ನು ಹೇಳ್ತಾರೆ ಆದರೆ ಮಧ್ವಾಚಾರ್ಯರು ಕಾಳಿದೇವಿ ಅಂತ ಹೇಳ್ತಾರೆ ಆ ಕಾಳಿದೇವಿಯನ್ನು ತಾನು ವಿವಾಹವಾಗ್ತಾನೆ ಅದು ಹೇಗಂದರೆ ಸ್ವಯಂವರದಲ್ಲಿ ಆ ಸ್ವಯಂವರದ ಕಥೆಯನ್ನು ತಾವು ಹೇಳ್ಕೊಂಡು ಹೋಗ್ತಾರೆ ಅಂದರೆ ಮಹಾಭಾರತದಲ್ಲಿ ಇವತ್ತು ಆದಿಪರ್ವದಲ್ಲಿ ಪರ್ವದಲ್ಲಿ ನಮಗೆ ಈ ಕಥೆಗಳು ಸಿಗುವುದಿಲ್ಲ ಆದರೆ ಬೇರೆ ಕಡೆ ಹೇರುವುದನ್ನು ನಡೆದಿರುವ ಸಂದರ್ಭ ಅದನ್ನು ಇಟ್ಟುಕೊಂಡು ಮಧ್ವಾಚಾರ್ಯರು ಹೇಳ್ತಾರೆ ಈ ಇಂದ್ರಪ್ರಸ್ಥದಲ್ಲಿದ್ದಾಗಲೇ ಕಾಳಿದೇವಿಯೊಂದಿಗೆ ವಿವಾಹವಾಯಿತು ಕಾಶಿರಾಜ ತಾನು ಸ್ವಯಂವರದ ಏರ್ಪಾಟನ್ನು ಮಾಡಿದ್ದ ಆ ಸ್ವಯಂವರದಲ್ಲಿ ಹೆಣ್ಣು ತನಗೆ ಯಾವ ವರ ಇಷ್ಟ ಆಗ್ತಾನೋ ಅವನಿಗೆ ಹೋಗಿ ಮಾಲೆ ಹಾಕುವಂಥದ್ದು ಎಲ್ಲ ರಾಜರುಗಳು ಕೂಡ ಬಂದಿದ್ದರು ಅಲ್ಲಿಗೆ ಜರಾಸಂಧನೆ ಮೊದಲಾದ ರಾಜರುಗಳೆಲ್ಲ ಬಂದಿದ್ದರು ಅವರ ಮಧ್ಯದಲ್ಲಿ ಆ ಕಾಳಿ ತಾನು ಭೀಮಸೇನನ್ನು ವರೆಸಿದ್ಲು ಕಾಳಿ ಅಂತ ಹೇಳಿದರೆ ಇವಳು ಬಹಳ ಭಯಂಕರ ಇದ್ದಾಳೆ ಅಂತ ಅರ್ಥ ಅಲ್ಲ ಮಹಾ ಸುಂದರಿ ಅಂತೆ ಇವಳು ಕೂಡ ಕಾಳಿದೇವಿಯು ಕೂಡ ಅವಳು ಭೀಮಸೇನಿಗೆ ತಾನು ಮಾಲೆಯನ್ನು ಹಾಕಿದ್ಳು ಅದನ್ನು ಕಂಡು ಉಳಿದ ರಾಜರ ಕೂಡ ಬಹಳ ಸಿಟ್ಟು ದ್ವೇಷ ಸುಂಟಾಯ್ತಂತೆ ಹೊಟ್ಟೆಗಿಚ್ಚು ಶುರುವಾಯ್ತಂತೆ ವಿಶೇಷವಾಗಿ ಜರಾಸಂಧನಿಗೆ ಆಗ ಜರಾಸಂಧನಿಗೂ ಭೀಮಸೇನಿಗೂ ಸ್ವಲ್ಪ ವಾಗ್ಯುದ್ಧ ನಡೆಯಿತು ಮಾತುಕತೆ ನಡೆಯಿತು ಕಾರಣ ಏನು ಅಂತ ಹೇಳಿದರೆ ಬರೀ ಹೆಣ್ಣನ್ನು ಭೀಮಸೇನ ಮದುವೆಯಾದ ಅಂತ ಅಷ್ಟೇ ಅಲ್ಲ ಮತ್ತೆ ಈ ಜರಾಸಂಧ ಭಕ್ತ ಭೀಮಸೇನ ವಿಷ್ಣು ಭಕ್ತ ಅದು ಕೂಡ ಇವರಿಬ್ಬರ ಒಂದು ಜಗಳಕ್ಕೆ ಕಾರಣ ಆಯಿತು ಮೊದಲು ಮಾತಿನಲ್ಲಿ ಶುರುವಾದಂತಹ ಜಟಾಪಟಿ ಆಮೇಲೆ ಇಬ್ಬರು ಯುದ್ಧಕ್ಕೆ ನಿಲ್ಲುವಂತಾಯಿತು ಆ ಯುದ್ಧದಲ್ಲಿ ಭೀಮಸೇನ ಜರಾಸಂಧನನ್ನು ಆ ಕಾಶಿಯಲ್ಲಿ ಹೇಗಿದರೆ ಗಂಗೆ ಇದೆ ಗಂಗೆಯಲ್ಲಿ ತಗೊಂಡು ಹೋಗಿ ಮುಳುಗಿಸಿದ್ದು ನನ್ನ ಕಾರಣ ಏನು ಅಂತ ಹೇಳಿದರೆ ಹುಟ್ಟಿದಾಗಿನಿಂದ ಇಲ್ಲಿವರೆಗೆ ಒಂದು ಸಲವೂ ಗಂಗೆಯನ್ನು ಮುಟ್ಟಿದವನು ಅಲ್ಲ ಈ ಜರಾಸಂಧ ಕಾರಣ ಏನು ಅಂದರೆ ಅವನು ಶಿವಭಕ್ತನೇನ ಹೌದು ಶಿವಭಕ್ತರಾಗುವುದು ಒಳ್ಳೆಯದೇ ಆದರೆ ವಿಷ್ಣುವಿನ ದ್ವೇಷಿ ಅವನು ವಿಷ್ಣುವನ್ನೇ ಕಂಡ್ರಾಗೋಲ್ಲ ಅವನು ಎಷ್ಟರ ಎಂದು ಈ ಕಾರಣದಿಂದಲೇ ಅವನು ಗಂಗೆಯನ್ನು ಮುಟ್ತಾ ಇರಲಿಲ್ಲ ಯಾಕಂದರೆ ಗಂಗೆ ವಿಷ್ಣುವಿನ ಪಾದದಿಂದ ಹರಿದು ಬಂದವಳು ಅವಳು ಹರಿಪಾದೋದಕ್ಕ ಅವಳು ಅದಕ್ಕೋಸ್ಕರನೇ ಇವಾಗಲೂ ಶಿವನ ಸಂಬಂಧವೂ ಇದೆ ಗಂಗೆಗೆ ಯಾಕಂತ ಹೇಳಿದರೆ ಶಿವನ ಜಟೆಯಿಂದ ಅವಳು ಇಳಿದು ಬಂದವಳು ಆದರೆ ಅವನಿಗೆ ಅದು ಮುಖ್ಯ ಅಲ್ಲ ಶಿವನಿಂದ ಜಟೆಯಿಂದ ಬಂದಿದ್ದಾಳೆ ಅಂತ ಹೇಳೋದು ಮುಖ್ಯ ಅಲ್ಲ ಮತ್ತು ವಿಷ್ಣುವಿನ ಪಾದದಿಂದ ಬಂದಿದ್ದಾಳಲ್ವ ಅದಕ್ಕೆ ಅವಳ ಹತ್ರ ಮುಟ್ಟುವುದಿಲ್ಲ ಅಂತ ಅದಕ್ಕೋಸ್ಕರವೇ ಭೀಮಸೇನೆ ನೀನು ಗಂಗೆಯಲ್ಲೂ ಮುಳುಗುದಿಲ್ಲವಲ್ಲ ಆ ವಿಷ್ಣು ಪಾದೋದಕದಲ್ಲೇ ನೀನು ಮುಳುಗಿಸ್ತೇನೆ ಅಂತ ಹೇಳಿ ಬಲಾತ್ಕಾರದಿಂದ ಮುಳುಗಿಸಿ ಅವನಿಗೆ ಅವಮಾನ ಮಾಡಿಸಿ ಕಳಿಸಿಕೊಟ್ಟಂತೆ ಹಾಗೆ ಕಾಶಿಯನ್ ಕಾಶಿರಾಜನ ಮಗಳು ಕಾಳಿದೇವಿಯನ್ನು ತಾನು ವಿವಾಹವಾಗಿ ಬಂದ ಈ ಕಾಳಿದೇವಿ ಭಾರತೀ ದೇವಿಯದ್ದೇ ಅವತಾರಂತೆ ವಾಯುದೇವರ ಪತ್ನಿ ಭಾರತೀ ದೇವಿ ಆ ಭಾರತಿದೇವಿಯೇ ಈ ಕಾಳಿದೇವಿಯಾಗಿ ಬಂದಿದ್ಲಂತೆ ಅಂದರೆ ಭಾರತಿದೇವಿ ದ್ರೌಪದಿಯಲ್ಲಿದ್ದಾಳೆ ಅಂದರೆ ಅಲ್ಲಿ ಐದು ದೇವಿಯರಿದ್ದಾರೆ ಇಲ್ಲಿ ಬರೀ ಕಾಳಿದೇವಿಯ ಭೀಮಸೇನ ಹಾಗೂ ಕಾಳಿದೇವಿ ಇವರಿಬ್ಬರ ಒಂದು ದಾಂಪತ್ಯದಿಂದ ಶರ್ವತ್ರಾತ ಅಂತ ಒಬ್ಬ ಮಗ ಬಂದ ಅಂತ ಹೇಳ್ತಾರೆ ಮಗ ಹುಟ್ಟಿ ಬಂದ ಶರ್ವತ್ರಾತ ಅಂತ ಇವನು ಕೂಡ ಒಬ್ಬ ಸಾಮಾನ್ಯ ಮನುಷ್ಯ ಅಲ್ಲ ಮತ್ತು ಇವನೂ ಒಬ್ಬ ದೇವತಾಂಶ ಯಾರು ಅಂತ ಹೇಳಿದರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಇದರಲ್ಲಿ ಸಮಾನ ವಾಯು ಅಂತ ಏನಿದ್ದಾನೆ ಈ ಸಮಾನ ವಾಯುವೇ ಸರ್ವತ್ರಾತನಾಗಿ ಬಂದಂತೆ ಇಡೀ ಮಹಾಭಾರತದಲ್ಲಿ ಕಡೆಗೆ ಉಳಿಯೋನು ಇವನೊಬ್ಬನೇ ಸರ್ವತ್ರಾತ ಒಬ್ಬನೇ ಉಳಿದವರೆಲ್ಲರೂ ಹೋಗ್ತಾರೆ ಅದನ್ನು ನಾವು ಕಡೆಗೆ ನೋಡೋಣ ಇನ್ನು ಇದೇ ಸಂದರ್ಭದಲ್ಲಿ ಇನ್ನೊಂದು ಘಟನೆ ನಡೆಯುತ್ತೆ ಅದು ಕೂಡ ನಾವು ತಿಳ್ಕೊಳ್ಬೇಕಾದದ್ದು ಕೃಷ್ಣ ಇಲ್ಲಿ ಇಂದ್ರಪ್ರಸ್ಥವನ್ನು ನಿರ್ಮಾಣ ಮಾಡಿಸಿಕೊಟ್ಟ ಪಾಂಡವರಿಗೆ ಕೃಷ್ಣನೇ ಮುಂದಾಳತ್ವವನ್ನು ವಹಿಸಿ ಕೃಷ್ಣ ಹಾಗುವೇದವ್ಯಾಸರು ಧರ್ಮರಾಜನಿಗೆ ಪಟ್ಟಾಭಿಷೇಕ ಆದಮೇಲೆ ಧರ್ಮರಾಜ ರಾಜ್ಯ ರಬ್ಬಹಾರ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಕೃಷ್ಣ ತಾನು ಹೋದ ದ್ವಾರಕಾಪಟ್ಟಣದಲ್ಲಿ ಹಿಂದೆಯೇ ಒಂದು ಘಟನೆ ನಡೆದಿತ್ತು ಏನಂತ ಹೇಳಿದ್ರೆ ಸತ್ಯಭಾಮಯ ಪತಿ ಸತ್ಯಭಾಮೆಯ ತಂದೆ ಸತ್ರಾರ್ಜಿತ ಏನಿದ್ದಾನೆ ಸತ್ರಾರ್ಜಿತನನ್ನು ಕೆಲವರು ಕೊಲೆ ಮಾಡಿದರು ಸ್ಯಾಮಂತಕಮಣಿಗೋಸ್ಕರ ಸ್ಯಮಂತಕಮಣಿಯೂ ಕಾಣ್ತಾ ಇರಲಿಲ್ಲ ಸಮಂತಕಮಣಿ ಕಾಣೆಯಾಗಿತ್ತು ನಿಜವಾಗಲೂ ಕೂಡ ಸಂಶಯ ಇದ್ದದ್ದು ಶತಧನ್ವಾ ಕೃತವರ್ಮ ಇವರು ಯಾದವ ವೀರರು ಹಾಗೂ ಅಕ್ರೂರ ಅದರಲ್ಲಿ ಶತಧನ್ವನನ್ನು ಕೃಷ್ಣ ಹಿಂಬಾಲಿಸ್ಕೊಂಡು ಹೋಗ್ತಾನೆ ಇವನೇ ಸತ್ಯಭಾಮೆಯ ತಂದೆ ಸತ್ರಾರ್ಜಿತನನ್ನು ಕೊಲೆ ಮಾಡಿದಾನೆ ಅಂತ ಹಿಂಬಾಲಿಸ್ಕೊಂಡು ಹೋಗ್ತಾನೆ ಕೃಷ್ಣನ ಹಿಂದೆ ಬ ಬಲಭದ್ರನು ಬರ್ತಾನೆ ಯಾಕೆ ಅಂತೇಳಿದ್ರೆ ಬಲಭದ್ರನಿಗೆ ಸಮಂತಕಮಣಿ ಮೇಲೆ ಆಸೆ ನನಗೆ ಸ್ಯಮಂತಕಮಣಿ ಬೇಕು ಅಂತ ಅದಕ್ಕೋಸ್ಕರ ಕೃಷ್ಣನೊಂದಿಗೆ ಬಂದ ಶತಧನ್ವನನ್ನು ಕೃಷ್ಣ ಹಿಡಿದು ಶತಧನ್ವನನ್ನು ತಾನು ಕೊಂದು ಹಾಕಿ ಇಡೀ ಅವನನ್ನು ಎಲ್ಲಿ ಹುಡುಕಿದರೂ ಕೂಡ ಸಮಂತಕಮಣಿ ಕಾಣಲಿಲ್ಲ ಕೃಷ್ಣ ಅರ್ಜುನನಿಗೆ ಈ ಬಲಭದ್ರನಿಗೆ ಹೇಳ್ತಾನೆ ಬಲರಾಮ ಅಣ್ಣ ಇದ್ದೆ ಇಲ್ಲ ಸಮಂತ ಕಾಣಿಸ್ತಾ ಇಲ್ಲ ಅಂತ ಬಲಭದ್ರ ಏನು ತಿಳ್ಕೊಳ್ತಾನೆ ಹೇಳಿದರೆ ಕೃಷ್ಣ ಏನು ನನಗೆ ಮೋಸ ಮಾಡ್ತಾ ಇದ್ದಾನೆ ನಿಜವಾಗಿಯೂ ಕೂಡ ಸಮಂತ ಗಮಣಿ ಇಲ್ಲ ಇಲ್ಲೋ ಇದೆ ಆದರೆ ಕೃಷ್ಣ ನನ್ನ ಹತ್ರ ಮುಚ್ಚಿಡ್ತಾ ಇದ್ದಾನೆ ಅಂತ ಕೋಪದಿಂದ ಎದರಲ್ಲೇನು ತೋರಿಸ್ಕೊಳ್ಳಲ್ಲ ಆದರೆ ಹೇಳ್ತಾನೆ ನೋಡು ಕೃಷ್ಣ ನನಗೆ ಆ ಕೋಸಲ ದೇಶದ ರಾಜ ಬರ್ಲಿಕ್ಕೆ ಹೇಳ್ತಾ ಇದ್ದ ನಾನಿವಾಗ ಹೋಗ್ತೇನೆ ಅಂಥೇಳಿ ಸೀದಾ ತಾನು ವಿದೇಹ ದೇಶ ಹೊರಟೋದ ಕೋಸಲ ದೇಶಕ್ಕೆ ಹೊರಟಲ್ಲ ಅಲ್ಲ ಐದು ವರ್ಷಗಳ ಕಾಲ ಇದ್ದು ಐದು ವರ್ಷ ಕೋಸಲ ದೇಶದಲ್ಲಿದ್ದ ಈ ಕಡೆ ಬರಲೇ ಇಲ್ಲ ಯಾಕಂದರೆ ಕೃಷ್ಣನ ಮೇಲೆ ಸಿಟ್ಟು ಆ ಸಂದರ್ಭದಲ್ಲಿ ಒಂದು ಘಟನೆ ನಡೀತು ದುರ್ಯೋಧನನೇನು ಗೊತ್ತಾಯಿತು ಓ ಕೃಷ್ಣನಿಂದ ಬೇರೆಯಾಗಿ ಬಲಭದ್ರ ಇದ್ದಾನೆ ಅಂತ ಇದೇ ನನಗೆ ಅವಕಾಶ ಅಂತ ಹೇಳಿ ತಾನು ಅವನ ಹತ್ರ ಹೋಗಿ ಬಲಭದ್ರನ ಹತ್ರ ನನಗೆ ಗದಾ ವಿದ್ಯೆಯನ್ನು ಕಲಿಸ್ಕೊಡಬೇಕು ಅಂತ ಹೇಳ್ತಾನೆ ಗದಾ ಯುದ್ಧವನ್ನು ಕಲಿಸ್ಕೊಡಬೇಕು ಅಂತ ಬಲಭದ್ರನಿಗೆ ಸಂತೋಷ ಆಯಿತು ಸಂತೋಷದಿಂದ ಆ ದುರ್ಯೋಧನನಿಗೆ ಗದಾಯುದ್ಧವನ್ನು ಕಲಿಸಿಕೊಟ್ಟ ನಿಜವಾಗಲೂ ನಿಜವಾಗ್ಲೂ ಕೂಡ ಗದಾಯುದ್ಧವನ್ನು ಕಲಿಬೇಕು ಅಂತಲೇ ಬಂದವನಲ್ಲ ದುರ್ಯೋಧನ ಮತ್ತು ಅದರೊಳಗೆ ಒಂದು ರಾಜಕೀಯ ಇತ್ತು ಅವನಿಗೆ ನಾನು ಬಲರಾಮನ ಶಿಷ್ಯ ಆದೆ ಅಂತೇಳಿದರೆ ಅವನಿಂದ ಗದಾಯುದ್ಧವನ್ನು ಕಲಿತೆ ಅಂತ ಹೇಳಿದರೆ ಬಲಭದ್ರನಿಗೆ ಬಹಳ ಸಂತೋಷ ಆಗ್ತದೆ ಸಂತೋಷ ಆಗಿ ನಿನಗೇನು ಬೇಕು ಅಂತ ಕೇಳಿದಾಗ ಅವನ ಮಗಳು ಅವನ ತಂಗಿ ಏನಿದ್ದಾಳೆ ಸುಭದ್ರೆ ಆ ಸುಭದ್ರೆಯನ್ನು ನನಗೆ ಕೊಡು ಅಂತ ಹೇಳಿ ನಾನು ಮದುವೆ ಮಾಡಿಕೊಳ್ಬೇಕು ಸುಭದ್ರೆ ಮೇಲೂ ಭಾರಿ ಇಷ್ಟವ ಅವನಿಗೆ ಆ ರೀತಿಯೂ ಅಲ್ಲ ಮತ್ತೇನು ಅಂತೇಳಿದರೆ ಸುಭದ್ರೆ ಯಾವಾಗ ನನ್ನ ಹೆಂಡತಿ ಆಗ್ತಾಳೆ ಆವಾಗ ಬಲಭದ್ರ ನನ್ನ ಕಡೆ ಬರ್ತಾನೆ ಯಾಕಂದರೆ ತಂಗಿಯನ್ನು ಬಿಟ್ಟುಕೊಡ್ಲಿಕ್ಕಾಗೋಲ್ಲ ಬಲಭದ್ರ ಬಂದಾದ್ರೆ ಕೃಷ್ಣ ಬಂದೇ ಬರ್ತಾನೆ ಯಾಕಂದರೆ ಅಣ್ಣನನ್ನು ಬಿಟ್ಟುಕೊಡ್ಲಿಕ್ಕಾಗೋಲ್ಲ ಯಾವಾಗ ಕೃಷ್ಣ ಬಲಭದ್ರ ಇಬ್ಬರು ಬಂದರು ಅವಾಗ ಇಡೀ ಕೌರವರು ನಮ್ಮ ಕಡೆ ಬರ್ತಾರೆ ಅಲ್ಲ ಇಡೀ ಯಾದವರು ನಮ್ಮ ಕಡೆ ಬರ್ತಾರೆ ಅಲ್ಲ ಯಾದವರು ಬಂದರೆ ಪಾಂಡವರು ದುರ್ಬಲರಾಗ್ತಾರೆ ಯಾಕಂದರೆ ಪಾಂಡವರಿಗೆ ಇವತ್ತು ಬಲ ಇರುವುದೇ ಯಾದವರು ಕೃಷ್ಣನೇ ಈ ರೀತಿ ದೊಡ್ಡ ರಾಜಕೀಯವನ್ನು ಒಳಗಿಟ್ಕೊಂಡು ಬಂದಿದ್ದಾನ ಅವನು ಬಲಭದ್ರನ ಹತ್ರ ಬಲಭದ್ರನ ಹತ್ರ ಗದಾಯುದ್ಧವನ್ನು ಅಭ್ಯಾಸ ಮಾಡಿದ ಕಡೆಗೆ ಬಲಭದ್ರನಿಗೆ ಬಹಳ ಸಂತೋಷ ಆಯಿತು ಹೇಳ್ತಾನೆ ದುರ್ಯೋಧನಿಗೆ ದುರ್ಯೋಧನ ನಿನ್ಗೇನು ಬೇಕು ಕೇಳು ನಾನು ಕೊಡ್ತೇನೆ ಅಂತ ಅದಕ್ಕೆ ದುರ್ಯೋಧನ ಕೇಳಿದ ನೀವು ಕೊಡ್ತೀರಿ ಅಂತಿದ್ದರೆ ನಿಮ್ಮ ತಂಗಿ ಸುಭದ್ರೆಯನ್ನು ನನಗೆ ಮದುವೆ ಮಾಡಿ ಕೊಡಬೇಕು ಅಂತ ಬಲಭದ್ರ ಸಂತೋಷದಿಂದ ಒಪ್ಪೇ ಬಿಟ್ಟ ಆಯಿತು ನನ್ನ ತಂಗಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡೋದು ಅಂತ ಕೈ ಮೇಲೆ ಕೈ ಇಟ್ಟು ಭಾಷೆ ಹಾಕಿದ ಈ ರೀತಿ ಮಾಡಿ ವಾಪಸ್ ಬಂದಿದ್ದಾನೆ ದ್ವಾರಕಾಪಟ್ಟಣಕ್ಕೆ ಈ ಬಲಭದ್ರ ದುರ್ಯೋಧನನಾದರೂ ಸಂತೋಷದಿಂದ ನನಗೆ ಇಡೀ ಯಾದವರೇ ನನ್ನ ಕಡೆ ಬಂದರು ಅಂತ ಸಂತೋಷದಿಂದ ಈ ಕಡೆ ಬಂದ ಇದು ಕೃಷ್ಣನಿಗೆ ಇಷ್ಟ ಇಲ್ಲ ದುರ್ಯೋಧನನಿಗೆ ಸುಭದ್ರೆಯನ್ನು ಕೊಟ್ಟು ಮದುವೆ ಮಾಡೋದು ಇಷ್ಟ ಇಲ್ಲ ಆದರೆ ಬಲಭದ್ರನಿಗೆ ಹೇಳಿದರೆ ಕೇಳೋದಿಲ್ಲ ಅದಕ್ಕೋಸ್ಕರ ಸಮಯವನ್ನು ಕಾಯ್ತಾ ಇದ್ದ ಇದೇ ಸಂದರ್ಭದಲ್ಲಿ ಈ ಕಡೆ ಇಂದ್ರಪ್ರಸ್ಥದಿಂದ ನಾವು ಹಿಂದೆಯೇ ನೋಡಿದಾಗೆ ಅರ್ಜುನ ಆ ತೀರ್ಥಯಾತ್ರೆಗೆ ಅಂತ ಹೊರಟ ಒಂದು ವರ್ಷ ತೀರ್ಥಯಾತ್ರೆಯನ್ನು ಮಾಡ್ಕೊಂಬರ್ಲಿಕ್ಕೆ ಹೊರಟ ಬರೀ ಅವನೊಬ್ಬನೇ ಹೊರಟಿದ್ದಲ್ಲ ಅವನೊಟ್ಟಿಗೆ ಒಳ್ಳೆ ಬ್ರಾಹ್ಮಣರು ಹೊರಟಿದ್ದಾರೆ ಅಂತ ಯಾರು ವೇದ ವೇದಾಂತ ಪಾರಂಗತರಾಗಿದ್ದಾರೆ ಒಳ್ಳೆ ತಪಸ್ಸಿನಿಂದ ಕೂಡಿದ ಬ್ರಾಹ್ಮಣರಿದ್ದಾರೆ ಅವರು ಹೊರಟಿದ್ದಾರೆ ಯಾಕಂದರೆ ಅರ್ಜುನನೊಟ್ಟಿಗೆ ನಾವು ತೀರ್ಥಯಾತ್ರೆಯನ್ನು ಮಾಡ್ತೇವೆ ಅಂತ ಅರ್ಜುನ ಆ ಎಲ್ಲ ಬ್ರಾಹ್ಮಣರೊಂದಿಗೆ ಒಂದೊಂದು ತೀರ್ಥಗಳಿಗೆ ಹೋಗ್ತಾ ಅಂದರೆ ಉತ್ತರ ಭಾರತದಿಂದ ಪ್ರಾರಂಭ ಮಾಡಿದ್ದಾನೆ ಹಿಮಾಲಯ ಅಲ್ಲಿಂದ ಪ್ರಾರಂಭ ಮಾಡಿದ್ದಾನೆ ಅಲ್ಲೆಲ್ಲ ತಾನು ತೀರ್ಥಗಳಲ್ಲಿ ಸ್ನಾನವನ್ನು ಮಾಡಿ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಡ್ತಾ ಯಜ್ಞಯಾಗಾದಿಗಳನ್ನು ಮಾಡಿಸ್ತಾ ಮುಂದುವರ್ಕೊಂಡು ಬರ್ತಾ ಇದ್ದಾನೆ ಭರತ ಹರಿದ್ವಾರಕ್ಕೆ ಬಂದಂತೆ ಹರಿದ್ವಾರದಲ್ಲಿಯೂ ಕೂಡ ತಾನು ಯಜ್ಞಯಾಗಾದಿಗಳನ್ನೆಲ್ಲ ಮಾಡಿಸಿದ್ದಾನೆ ಧ್ಯಾನ ಜಪ ದಾನ ಮುಂತಾದವುಗಳನ್ನೆಲ್ಲ ಮಾಡಿ ಒಮ್ಮೆ ಗಂಗೆಯಲ್ಲಿ ಸ್ನಾನ ಮಾಡಲಿಕ್ಕೋಸ್ಕರ ಮುಳುಗಿದಾನಂತೆ ಮುಳುಗಿ ನಂತರ ಅಲ್ಲಿ ಸ್ನಾನಕ್ಕೆ ಇಂತಿಂಥ ನಿಯಮಗಳಿದೆ ಆ ರೀತಿ ತಾನು ಸಂಕಲ್ಪ ತರ್ಪಣ ಮುಂತಾದವುಗಳನ್ನೆಲ್ಲ ಕೊಟ್ಟು ಮೇಲೆ ಬರಬೇಕು ಅಂತ ಹೇಳಬೇಕಾದ್ರೆ ಯಾರು ಕೆಳಗಿನಿಂದ ಎಳೆದಾಗ ಆಯ್ತವನ ಇವನೇನು ಹೆದರ್ಕೊಳ್ಳಿಲ್ಲ ಅರ್ಜುನ ಯಾರು ಎಳೆದಿದ್ದು ಅಂತ ಹೇಳಿದ್ರೆ ಒಬ್ಬಳು ನಾಗಕನ್ಯೆ ಸೀದಾ ಇವನೇನು ಎಳ್ಕೊಂಡು ಹೋದ್ಲು ನಾಗಲೋಕಕ್ಕೆ ಅವಳು ಯಾರು ಅಂದರೆ ಉಲೂಪಿ ಅಂತ ಉಲೂಪಿಯಿಂದ ಇಂದ ಒಬ್ಬಳು ನಾಗಕನ್ನಿ ಅವಳು ಸೀತ ತನ್ನ ಲೋಕಕ್ಕೆ ಹೇಳ್ಕೊಂಡು ಹೋದಲು ಅಲ್ಲಿ ಹೋದರೆ ಅವಳು ತಂದೆ ಇದ್ದ ಅವಳ ತಂದೆ ಯಾರು ಆ ಪರಿಚಯವನ್ನು ನಮಗೆ ಇವತ್ತು ಸಿಗುವಂತಹ ಮಹಾಭಾರತದಲ್ಲಿ ಇವಳೇ ಮಾಡ್ಕೊಳ್ತಾಳೆ ಉಲೂಪಿ ಮಾಡ್ತಾಳೆ ಐರಾವತ ಕುಲೇ ಜಾತಃ ಕೌರವ್ಯೋ ನಾಮ ತಸ್ಯಾಹಂ ತಸುಹಿತಾ ಪಾರ್ಥ ಉಲೂಪಿ ನಾಮ ಪನ್ನಗಿ ಐರಾವತ ಅಂತ ಒಂದು ನಾಗದ ಕುಲ ಆ ನಾಗಕುಲದಲ್ಲಿ ಇರುವಂತಹ ಒಬ್ಬ ಧೃತರಾಷ್ಟ್ರ ಅಂತ ಅವನ ಮಗಳು ನಾನು ಅಂತ ಹೇಳ್ತಾಳೆ ಆದರೆ ಈ ಪರಿಚಯವನ್ನು ಆ ಅಪ್ಪನೇ ಮಾಡ್ಕೊಳ್ತಾನೆ ಆ ಧೃತರಾಷ್ಟ್ರನಾಗ ಅವನೇ ಮಾಡಿಕೊಂಡು ಹೇಳ್ತಾನೆ ಅರ್ಜುನನ ಹತ್ರ ನೋಡು ಅರ್ಜುನ ಇವಳ ಗಂಡ ಏನಿದ್ದಾನೆ ಇವಳ ಗಂಡನನ್ನು ಗರುಡ ತಿಂದ ಹಾಕಿಬಿಟ್ಟಿದ್ದಾನೆ ಯಾಕೆಂದರೆ ಗರುಡನಿಗೆ ಯಾವತ್ತು ಸರ್ಪಗಳನ್ನು ಕಂಡ್ರಾಗಲ್ಲ ಆ ರೀತಿ ಒಮ್ಮೆ ಆ ಗರುಡ ಇವನನ್ನು ತಿಂದ ಹಾಕಿಬಿಟ್ಟಿದ್ದಾನೆ ಅದಕ್ಕೆ ಇವಳು ಇವತ್ತು ಗಂಡ ಇಲ್ಲ ಆದರೆ ಒಳ್ಳೆ ಬಲಿಷ್ಠನಾದ ಒಬ್ಬ ಮಗ ಬೇಕು ಅಂತ ಇವಳಿಗೆ ಆಸೆ ಇದೆ ಅದಕ್ಕೋಸ್ಕರ ಇವಳ ಆಸೆಯನ್ನು ನೀನು ಪೂರ್ಣ ಮಾಡಬೇಕು ಇವಳಿಗೊಬ್ಬ ಬಲಿಷ್ಠನಾದ ಮಗನನ್ನು ಕೊಡಬೇಕು ಅಂತ ಹೇಳಿ ಅರ್ಜುನನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ ಯಾರಂದರೆ ತಂದೆ ನಮಗೆ ಇವತ್ತು ಸಿಗುವಂಥ ಆ ಮಹಾಭಾರತದಲ್ಲಿ ಅವಳೇ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದು ಅದಕ್ಕೆ ಅರ್ಜುನ ಹೇಳ್ತಾನಿಲ್ಲ ನಾನೀಗ ಬ್ರಹ್ಮಚರ್ಯದಲ್ಲಿದ್ದೇನೆ ಒಂದು ವರ್ಷಗಳ ಕಾಲ ತೀರ್ಥೆಯನ್ನು ಮಾತ್ರ ಮಾಡ್ತಾ ತೀರ್ಥಯಾತ್ರೆಯನ್ನು ಅಂತ ನಮ್ಮ ನಿಯಮ ಯಾಕಂದರೆ ನಾವು ಅಣ್ಣ ತಮ್ಮಂದರು ಮಾಡ್ಕೊಂಡ ನಿಯಮ ಅದಕ್ಕಾಗಿ ಇಲ್ಲ ಅದೆಲ್ಲ ನನಗೆ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳ್ತಾನೆ ಆದರೆ ಬಿಡುವುದಿಲ್ಲ ಮತ್ತಷ್ಟು ಗೋಗರಿತಾನೆ ಆ ಅಪ್ಪನು ಕೂಡ ಗೋಗರಿತಾನೆ ಇಲ್ಲ ನೀನು ಒಂದು ಬಲಿಷ್ಠವಾದ ಮಗುವನ್ನೇ ಇವಳಿಗೆ ಕೊಡಲೇಬೇಕು ಅಂತ ಇವಳು ಕೂಡ ತಾನು ಅಂಗಲ ಹಚ್ಚುತ್ತಾಳೆ ಇಲ್ಲ ನೀನು ಕೊಡಬೇಕು ನಿನ್ನ ನಿಯಮಕ್ಕೆ ಯಾವುದೇ ಭಂಗ ಉಂಟಾಗುವುದಿಲ್ಲ ಅಂತ ಕಾರಣ ಹೇಳಿದರೆ ನೀನು ಯಾವುದೇ ಕಾಮುಕತೆಗೆ ಒಳಗಾಗಿಲ್ಲ ಯಾವಾಗ ನಿನ್ನ ಬ್ರಹ್ಮಚರ್ಯ ಹೊರಟು ಹೋಗುತ್ತೆ ಅಂದರೆ ನೀನು ಯಾವಾಗ ಕಾಮುಕತೆಗೆ ಒಳಗಾಗ್ತೀಯಾ ಆವಾಗ ನಿನ್ನ ಬ್ರಹ್ಮಚರ್ಯ ಹೋಗುತ್ತೆ ನೀನು ಆ ರೀತಿ ಏನಾಗ್ತಾ ಇಲ್ಲ ಮತ್ತೇನು ಅಂತ ಹೇಳಿದರೆ ನನ್ನನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ನಾನು ಕೇಳ್ತಾ ಇರೋದು ನನ್ನನ್ನು ಉದ್ಧಾರ ಮಾಡು ಅಂತ ಅದಕ್ಕೆ ನಿನಗೇನು ದೋಷ ಬರುವುದಿಲ್ಲ ಅಷ್ಟು ಮಾತ್ರ ಅಲ್ಲ ನನ್ನನ್ನು ಉದ್ಧಾರ ಮಾಡಿದಾಗ ಆಗುತ್ತೆ ಇನ್ನೂ ಇನ್ನೂ ದೊಡ್ಡ ಧರ್ಮವೇ ನಿನಗೆ ಸಿಗದಾಗತ್ತೆ ಯಾಕಂತ ಹೇಳಿದರೆ ನೀನು ನನಗೆ ಒಂದು ಮಗುವನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ನಾನು ಸತ್ಯ ಹೋಗ್ತೇನೆಂತ ಆ ಉಲೂಪಿ ತಾನು ಅಂಗಲಾಚಿತಾಳ ಅವಳು ಕಡೆಗೆ ಧರ್ಮರಾಜ ತಾನು ಒಪ್ಪಿ ಈ ಅರ್ಜುನ ಒಪ್ಪಿದ ಅರ್ಜುನ ಒಪ್ಪಿ ಆ ರಾತ್ರಿ ಅವಳೊಟ್ಟಿಗಿದ್ನಂತೆ ಉಲೂಪಿ ಒಟ್ಟಿಗೆ ಇದ್ದಂತೆ ಮತ್ತು ಮಾರನೇ ದಿನ ಬೆಳಗ್ಗೆ ಅಲ್ಲಿಂದ ಹೊರಟಂತೆ ಆ ಉಲೂಪಿಗೆ ಅರ್ಜುನನಿಂದಾಗಿ ಒಂದು ಮಗು ಆಯಿತು ಅದ್ಯಾರು ಅಂದರೆ ನಾಗವೇ ನಾಗವೇ ಹುಟ್ಟಿದ್ದು ಕಾರಣ ಅಂತ ಹೇಳಿದರೆ ಶಾಸ್ತ್ರ ಹೇಳುವಂತೆ ತಂದೆಯ ಗುಣ ತಾಯಿಯ ಜಾತಿ ಇವಳದ್ದು ನಾಗಜಾತಿ ಅದರಿಂದಾಗಿ ಹುಟ್ಟಿದ ಮಗು ನಾಗಜಾತಿಯದ್ದೇ ಆಗಿತ್ತು ಅದರ ಗುಣ ಮಾತ್ರ ಅರ್ಜುನನದ್ದು ಬಂದಿತ್ತು ಅದಕ್ಕೋಸ್ಕರ ಇವಳಷ್ಟು ಬೇಡಿದ್ದು ಆದರೆ ಇಲ್ಲಿ ನಮಗೇನೊಂದು ಪ್ರಶ್ನೆ ಬರುತ್ತದೆ ಅಂದರೆ ಇಲ್ಲಿ ಏನು ಧರ್ಮವನ್ನು ಬಿಟ್ಟಾಗೋದಿಲ್ವಾ ಯಾಕಂದರೆ ಈಗಾಗಲೇ ಮದುವೆ ಆಗಿದೆ ಅವಳಿಗೆ ಗಂಡ ಹೋಗಿದ್ದಾನೆ ಹಾಗಿರಬೇಕಾದ್ರೆ ಈ ರೀತಿ ಬಯಸುವಂಥ ಅದು ಎಷ್ಟು ಸರಿ ಇವನು ಕೊಡುವಂಥ ಎಷ್ಟು ಸರಿ ಅಂತ ಆದರೆ ಇದು ಕಲಿಯುಗದ ಧರ್ಮ ಅಲ್ಲ ಇದು ದ್ವಾಪರ ಯುಗದಲ್ಲಿ ಹಿಂದಿನ ಯುಗಗಳಲ್ಲಿ ಏನಿತ್ತು ಅಂತೇಳಿದರೆ ಇವಾಗ ಮಹಾರಾಜನ ರಾಣಿಯು ಅಷ್ಟೇ ಮಹಾರಾಜ ಸತೋದ ಅವಳಿಗೆ ಮಕ್ಕಳಿಲ್ಲ ಏನಂದರೆ ನಿಯೋಗ ಪದ್ಧತಿ ಅಂತ ಅಂದರೆ ಯಾರು ಜ್ಞಾನಿಗಳಿರ್ತಾರೆ ತಪಸ್ವಿಗಳಿರ್ತಾರೆ ಅವರಿಂದಾಗಿ ಮಕ್ಕಳನ್ನು ಪಡೀತಾ ಇದ್ದಾರೆ ಯಾಕಂತ ಹೇಳಿದ್ರೆ ಮುಂದೆ ರಾಜನೇ ಇಲ್ಲ ಅಂತ ಹೋಗ್ತದಲ್ವ ಅಂತ ಹಾಗೆಯೇ ಇವಳು ಕೂಡ ಪಡೆದ್ಲು ಅವನೇ ಇರಾವಂತ ಅಂತ ಇರಾವಂತ ಅಂತ ಒಬ್ಬ ನಾಗ ಮಹಾಬಲಿಷ್ಠನಾದ ನಾಗ ಅಂತೆ ಇವನು ಯಾರು ಅಂತೇಳಿದರೆ ನಾವು ನವಗ್ರಹರಲ್ಲಿ ಕುಜ ಅಂತ ಯಾರನ್ನು ಕೇಳ್ತೇವೆ ಕುಜ ಅಥವಾ ಮಂಗಳ ಅಂತ ಆ ಮಂಗಳೇ ಇರ ಮಂಗಳನೇ ಇರಾವಂತನಾಗಿ ಬಂದಿದ್ದಾನೆ ಇಲ್ಲಿ ಆದರೆ ಮುಂದಿನ ಕಥೆ ನಮಗಿವತ್ತು ಮಹಾಭಾರತದಲ್ಲಿ ಸಿಗುವುದಿಲ್ಲ ಅಷ್ಟೊಂದು ಆದರೆ ಅದನ್ನು ಮಧ್ವಾಚಾರ್ಯರು ಹೇಳ್ತಾರೆ ಉಳಿದ ನಾಗಗಳು ಇವರನ್ನು ಸೇರಿಸಿಕೊಳ್ಳಿಲ್ವಂತೆ ಈ ತಾಯಿ ಹಾಗೂ ಮಗುವನ್ನು ಸೇರಿಸಿಕೊಳ್ಳಿಲ್ವಂತೆ ಹೇಳಿದ್ರೆ ನೀವು ಮನುಷ್ಯ ಸಂಪರ್ಕವನ್ನು ಮಾಡಿದೆಯಾ ನೀನು ಎಲ್ಲಿರಬೇಡ ಓಡು ಹೋಗು ಅಂತ ಆದರೆ ಅವಳೇನು ಬೇಜಾರು ಮಾಡಿಕೊಳ್ಳಿಲ್ಲ ಉಲೂಪಿ ಉಲೂಪಿ ಹಾಗೂ ಇರಾವಂತ ಇವರಿಬ್ಬರು ನಾಗಲೋಕವನ್ನು ತ್ಯಜಿಸಿದ್ರಂತೆ ಆದರೆ ಇಂದ್ರ ತಾನು ಸ್ವಾಗತ ಮಾಡಿದನಂತೆ ಯಾಕಂದರೆ ಅರ್ಜುನನ ಮಗ ಇವನು ಅಂತ ಅರ್ಜುನನ ಮಗ ಅನ್ನುವ ಕಾರಣದಿಂದಾಗಿ ಆ ಇರಾವಂತನನ್ನು ಹಾಗೂ ಆ ಉಲೂಪಿಯನ್ನು ತನ್ನ ಲೋಕದಲ್ಲಿ ಇಟ್ಟುಕೊಂಡ ಒಳ್ಳೆ ಗೌರವವನ್ನು ಕೊಟ್ಟ ಅಂತ ಹೇಳ್ತಾನೆ ಆ ಆದ್ರೆ ತಾನು ಹೋಗುವುದಕ್ಕಿಂತ ಮುಂಚೆ ಅರ್ಜುನ ನನ್ನ ಮತ್ತೆ ಹರಿದ್ವಾರದಲ್ಲಿ ಎಲ್ಲಿಗ ಕರ್ಕೊಂಬಂದಿದ್ದೋ ಅಲ್ಲೇ ಬಿಟ್ಟು ತಾನು ಮುಂದೆ ಹೋಗ್ತಾಳೆ ಇಲ್ಲೇನು ಪ್ರಶ್ನೆ ಬರ್ತದೆ ಅಂತ ಹೇಳಿದ್ರೆ ಅರ್ಜುನ ಒಂದು ವರ್ಷ ಬ್ರಹ್ಮಚರ್ಯದಲ್ಲಿರಬೇಕಿತ್ತಲ್ವಾ ಇವಾಗ ಬ್ರಹ್ಮಚರ್ಯ ಹೊರಟೋಯ್ತಲ್ವ ಅವನಿಗೆ ಅಂತ ಒಂದು ಪ್ರಶ್ನೆ ಬರಲಿಕ್ಕೆ ಸಾಧ್ಯತೆ ಉಂಟು ಆದರೆ ಒಂದು ಹೇಳ್ತಾರೆ ಅರ್ಜುನ ನಮ್ಮಂತೆ ಸಾಮಾನ್ಯ ಮನುಷ್ಯ ಅಲ್ಲ ಅವನು ದೊಡ್ಡ ಜ್ಞಾನಿಯವನು ಇದನ್ನು ಇಡೀ ಮಹಾಭಾರತದಲ್ಲೇ ನೋಡ್ತೇವೆ ಮಹಾಜ್ಞಾನಿಯವನು ಅದರಿಂದಾಗಿ ಯಾರಿಂಥ ಜ್ಞಾನಿಗಳಿರ್ತಾರೆ ಅವರು ಬೆಂಕಿ ಇದ್ದ ಹಾಗೆ ಬೆಂಕಿಗೆ ನಾವು ಏನು ಕಸವನ್ನು ಹಾಕಿದರೂ ಕೂಡ ಬೆಂಕಿ ಸುಟ್ಟು ಹಾಕಿಬಿಡ್ತದೆ ನಾವೆಲ್ಲ ನೀರಿದ್ದ ಹಾಗೆ ನೀರಿಗೆ ಕಸ ಹಾಕಿದರೆ ನೀರೇ ಹೋಗ್ತದೆ ಅದಕ್ಕಾಗಿ ಅರ್ಜುನನಿಗೆ ಈ ದೋಷಗಳೆಲ್ಲ ಬರಲಿಕ್ಕೆ ಸಾಧ್ಯ ಇಲ್ಲ ಅದರಿಂದಾಗಿಯೇ ಧರ್ಮರಾಜಾದಿಗಳು ಇದನ್ನು ಎಣಿಸ್ತಿಲ್ವಂತೆ ಮುಂದೆ ಧರ್ಮರಾಜಾದಿಗಳು ಗೊತ್ತಾಗತ್ತೆ ಗೊತ್ತಾದರೂ ಕೂಡ ಹಾಂ ಹೌದಾ ನೀನು ಉಲ್ಲಂಘನೆ ಮಾಡಿಬಿಟ್ಟಿದೆಯಾ ನಾವೇನು ಒಪ್ಪಂದ ಮಾಡ್ಕೊಂಡಿದ್ವು ಆ ಒಪ್ಪಂದವನ್ನು ನೀನು ಮೀರಿದ್ಯಾ ಅಂತ ಆ ರೀತಿ ಏನು ಯಾರೂ ತಕರಾರು ಮಾಡಲಿಲ್ವಂತೆ ಕ್ಷಮಿಸಿದ್ರಂತೆ ಅದನ್ನು ಹಾಂ ಹೌದಾ ಅಷ್ಟೇನಾ ಇರಲಿ ಬಿಡು ಅಂತ ಮುಂದೆ ಅರ್ಜುನ ತಾನು ತೀರ್ಥಯಾತ್ರೆಯನ್ನು ಮಾಡಿಕೊಳ್ತಾ ಆ ಹರಿದ್ವಾರದಿಂದ ನಂತರ ತೀದ ಈ ಪಶ್ಚಿಮ ಬಂಗಾಳ ಅಂತ ಏನೇನು ಕೇಳ್ತೇವೆ ಅಂಗ ಅಂಗದೇಶ ವಂಗದೇಶ ಕಲಿಂಗ ದೇಶ ಅಲ್ಲಿಗೆಲ್ಲ ಬಂದ ಹೇಳಿದ್ರೆ ಈ ಪೂರ್ವ ಭಾರತದ ಕಡೆಗೆ ಅಲ್ಲಿಗೆ ಬರ್ತಾ ಇರಬೇಕಾದ್ರೆ ಬ್ರಾಹ್ಮಣರಿ ನಿಮ್ಮನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಅಂತ ನಾವಿನ್ನು ಹೋಗ್ತೇವೆ ನಮ್ಮ ನಮ್ಮ ರಾಜ್ಯ ಇದಕ್ಕೆ ದೇಶಕ್ಕೆ ಅಂತ ಆಯಿತು ಅಂತ ಅರ್ಜುನ ಅವರನ್ನೆಲ್ಲ ಕಳಿಸ್ಕೊಟ್ಟ ಮತ್ತು ಕೆಲವು ಸೈನ್ಯವನ್ನು ಮಾತ್ರ ಕಟ್ಕೊಂಡು ಮುಂದೆ ಈ ಪೂರ್ವ ಸಮುದ್ರ ತೀರದಲ್ಲಿ ಬರ್ತಾ ಇದ್ದ ಪೂರ್ವ ಸಮುದ್ರ ತೀರದಲ್ಲಿ ತಾನು ಎಲ್ಲ ಅನೇಕ ದೇಶಗಳನ್ನು ಕ್ಷೇತ್ರಗಳನ್ನು ತೀರ್ಥಗಳನ್ನು ನೋಡಿಕೊಂಡು 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 ನಂತರ ತಮಿಳುನಾಡಿಗೆ ಬಂದ ಪಾಂಡ್ಯದೇಶ ಅಲ್ಲಿ ಕಾವೇರಿಯಲ್ಲಿ ಸ್ನಾನ ಮಾಡಿದನಂತೆ ಆನಂತರ ಮುಂದುವರಿಕೊಂಡು ಬರ್ತಾನೆ ಮುಂದುವರಿಕೊಂಡು ಬರ್ತಾ ಅಲ್ಲೊಂದು ಮಣಲೂರು ಅಂತ ಸಿಕ್ತು ಮಣಲೂರು ಅಂತ ಇವತ್ತು ಉತ್ತರ ಭಾರತದ ಮಹಾಭಾರತ ಪಾಠದಲ್ಲಿ ಮಣಿಪುರ ಅಂತ ಕರೀತಾರೆ ಆದರೆ ದಕ್ಷಿಣ ಭಾರತದ ಮಹಾಭಾರತ ಪಾಠದಲ್ಲಿ ಮಣಲೂರು ಅಂತ ಕೇಳ್ತಾರೆ ಆ ಮಣಲೂರಿಗೆ ಬಂದ ಬರಬೇಕಾದ್ರೆ ಒಂದು ವರ್ಷ ಕಳೆದು ಹೋಗಿದೆ ಅವನದ್ದು ಹದಿಮೂರನೇ ತಿಂಗಳು ನಡೀತಾ ಇದೆ ಅಂದರೆ ಒಂದು ವರ್ಷ ಆಗಿ ಒಂದು ತಿಂಗಳು ನಡೀತಾ ಇದೆ ಒಂದು ವರ್ಷ ಒಪ್ಪಂದ ಇದ್ದದ್ದು ಒಂದು ವರ್ಷ ಕಳೆದು ಹೋಗಿದೆ ಅಲ್ಲಿಗೆ ಬರ್ತಾನೆ ಆ ಮಣಲೂರಿನಲ್ಲಿ ಒಬ್ಬ ರಾಜ ಇದ್ದ ಚಿತ್ರವಾಹನ ಅಂತ ನಿಜವಾಗಲೂ ಅವನಿಗೆ ಇನ್ನೊಂದು ಹೆಸರು ಇತ್ತು ವೀರಸೇನ ಅಂತ ವೀರಸೇನ ಅಂತ ಅಥವಾ ಚಿತ್ರವಾಹನ ಅಂತ ಅವನ ಹೆಸರು ಅವನು ಒಳ್ಳೆ ಧಾರ್ಮಿಕನಾಗಿದ್ದನಂತೆ ಯಾಕಂದ್ರೆ ಇವನು ಒಬ್ಬ ದೇವತಾಂಶ ಅಂತ ಹೇಳ್ತಾರೆ ಈ ಚಿತ್ರವಾಹನನ ಒಬ್ಬ ದೇವತಾಂಶ ಅಂತ ಅವನಿಗೆ ಮಗಳಿದ್ಲು ಅವಳೇ ಚಿತ್ರಾಂಗದೆ ಆ ಚಿತ್ರಾಂಗದೆಯನ್ನು ಅರ್ಜುನ ನೋಡ್ತಾನೆ ನೋಡಿ ಅವಳ ಬಗ್ಗೆ ಅವನಿಗೆ ಬಹಳ ಆಸೆ ಉಂಟಾಯಿತಂತೆ ಅವಳನ್ನು ವಿವಾಹ ಆಗಬೇಕು ಅಂತ ತಾನು ಇತ್ತಿತ್ತಂತೆ ಇಚ್ಛಿಸಿ ತಾನು ಹೋಗಿ ಆ ಚಿತ್ರವಾಹನನಿಗೆ ಹೇಳ್ತಾನೆ ನಿನ್ನ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡ್ತೀಯ ಅಂತ ಆ ಚಿತ್ರವಾಹನನಿಗೆ ಭಾಳ ಖುಷಿಯಾಯಿತು ಯಾಕಂದರೆ ಅರ್ಜುನನಂತಹ ಅಳಿಯ ನನಗೆ ಎಲ್ಲಿ ಸಿಗ್ತಾನೆ ನಿಜವಾಗಲೂ ಕೂಡ ಇವನು ದಕ್ಷಿಣ ಭಾರತದವನು ಉತ್ತರ ಭಾರತದಿಂದ ಬಂದಿದ್ದಾನೆ ಇಂದ್ರಪ್ರಸ್ಥ ದೆಹಲಿ ಅಲ್ಲಿಂದ ಬಂದವನು ಅರ್ಜುನ ಅರ್ಜುನ ಅಂದರೆ ಆ ಕಾಲದಲ್ಲಿ ಅಷ್ಟು ಪ್ರಸಿದ್ಧ ಅದರಿಂದ ಎಲ್ಲಿ ಸಿಗ್ತಾನೆ ಅಂದರೆ ಕೊಡಲಿಕ್ಕೇನು ಒಪ್ಪಿಕೊಂಡು ಆದರೆ ಒಂದು ಷರತ್ತನ್ನು ಹಾಕಿದ ನೋಡಿ ಹಿಂದಿನಿಂದಲೂ ನಮ್ಮ ವಂಶದಲ್ಲಿ ಯಾವ ರೀತಿ ಇದೆ ಅಂದರೆ ಒಬ್ಬ ಪ್ರಭಾಕರ ಅಂತ ರಾಜ ಇದ್ದ ಆ ಪ್ರಭಾಕರ ರಾಜನಿಗೆ ಮಕ್ಕಳಿರಲಿಲ್ಲ ಅದಕ್ಕಾಗಿ ಅವನು ಶಿವನನ್ನು ಕುರಿತು ತಪಸ್ಸು ಮಾಡಿದ ಶಿವ ಇವನ ತಪಸ್ಸಿಗೆ ಮೆಚ್ಚಿ ನಿನ್ನ ವಂಶದಲ್ಲಿ ಇನ್ನು ಎಲ್ಲರಿಗೂ ಕೂಡ ಮುಂದೆ ಯಾರ್ಯಾರು ಬರ್ತಾರೆ ರಾಜರುಗಳು ಎಲ್ರಿಗೂ ಒಂದೊಂದು ಮಗುವಾಗುತ್ತೆ ಅಂತ ತಾನು ಆಶೀರ್ವಾದವನ್ನು ಮಾಡಿದ ವರವನ್ನು ಕೊಟ್ಟ ಅದಕ್ಕನುಗುಣವಾಗಿ ನಮ್ಮ ವಂಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ರಾಜರಿಗೆ ಒಂದೊಂದು ಗಂಡು ಮಗು ಇದ್ದೇ ಇದೆ ಆದರೆ ನನಗೆ ಮಾತ್ರ ಒಂದು ಹೆಣ್ಣು ಮಗು ಆಗಿದೆ ಅಂತೇಳಿ ಹೆಣ್ಣು ಮಗು ಆಗಿದೆ ಆದರೆ ನಾನು ಈ ಹೆಣ್ಣು ಮಗುವೇ ಗಂಡು ಮಗು ಅಂತ ತಿಳ್ಕೊಂಡಿದ್ದೇನೆ ಚಿತ್ರಾಂಗದೆಯನ್ನೇ ಅದಕ್ಕಾಗಿ ನನ್ನ ಮಗಳನ್ನು ನಾನು ನಿನಗೆ ಕೊಟ್ಟು ಮದುವೆ ಮಾಡ್ತೇನೆ ಅದಕ್ಕೆ ಪ್ರತಿಯಾಗಿ ಏನು ಹೇಳಿದ್ರೆ ನೀನು ವಧು ಶುಲ್ಕವನ್ನು ಕೊಡಬೇಕು ಅಂತ ವರದಕ್ಷಿಣೆ ಅಲ್ಲ ವಧು ದಕ್ಷಿಣೆಯನ್ನು ಕೊಡಬೇಕು ಏನು ಅಂತೇಳಿದರೆ ನಿನ್ನ ಮಗನನ್ನು ನನಗೆ ಕೊಡಬೇಕು ಅಂತ ಇದಕ್ಕೆ ಪುತ್ರಿಕಾ ಪುತ್ರ ಧರ್ಮ ಅಂತ ಹೇಳ್ತಾರೆ ನನ್ನ ಮಗಳನ್ನು ನಿನಗೆ ಕೊಡ್ತೇನೆ ನಿನ್ನ ಮಗನನ್ನು ನನಗೆ ಕೊಡಬೇಕು ಅಂತ ಅವನೇ ನನ್ನ ಉತ್ತರಾಧಿಕಾರಿ ಅಂತ ಅಂದರೆ ಮೊಮ್ಮಗನನ್ನೇ ಮಗನನ್ನಾಗಿ ಸ್ವೀಕಾರ ಮಾಡು ಅರ್ಜುನ ಆಯಿತು ಅಂತ ಒಪ್ಪಿದ ಒಪ್ಪಿ ಆ ಚಿತ್ರಾ ಚಿತ್ರಾಂಗದ ಏನೇ ತಾನು ವಿವಾಹವಾಗ್ತಾನೆ ವಿವಾಹವಾಗಿ ಅವಳೊಟ್ಟಿಗಲ್ಲಿ ಮೂರು ತಿಂಗಳುಗಳ ಕಾಲ ಇರ್ತಾನೆ ಮೂರು ತಿಂಗಳು ಇದ್ದು ನಂತರ ಅಲ್ಲಿಂದ ಹೊರಟ ಅವಳವಾಗ ಗರ್ಭಿಣಿಯಾದ ಅಲ್ಲಿಂದ ತಾನು ಹೊರಟ ಈ ಕಡೆ ಈ ದಕ್ಷಿಣದಕ್ಕೆ ಬ ಬಂದ ಎಲ್ಲಿಂದರೆ ಕನ್ಯಾಕುಮಾರಿಗೆ ಬಂದ ಇವತ್ತೇನು ಕನ್ಯಾಕುಮಾರಿ ಅಂತ ಕೇಳ್ತೇವೆ ಕನ್ಯಾತೀರ್ಥ ಅಲ್ಲಿಗೆ ಬಂದ ಅಲ್ಲಿ ಐದು ಸರೋವರಗಳಿತ್ತಂತೆ ಬಹಳ ಪವಿತ್ರವಾದ ಸರೋವರಗಳಂತೆ ಒಂದೊಂದು ಕೂಡ ಅಶ್ವಮೇಧೆಯಾಗದ ಫಲ ಕೊಡ್ತದಂತೆ ಅಲ್ಲಿ ಮುಳುಗಿದರೆ ಸ್ನಾನ ಮಾಡಿದರೆ ಯಾವುದು ಅಂದರೆ ಅಗಸ್ತ್ಯ ತೀರ್ಥಂ ಸೌಭದ್ರಂ ಮಂಚ ಸುಪಾವನ ಕರಂಧರ್ಮಪ್ಲವಂ ಚೈವ ಹಯಮೇಧ ಭಾರದ್ವಾಜಸ ತೀರ್ಥಂಚ ಅಗಸ್ತ್ಯತೀರ್ಥ ಅಂತ ಒಂದು ಸೋಭದ್ರತೀರ್ಥ ಪುಲೋಮತೀರ್ಥ ಕರತೀರ್ಥ ಭರದ್ವಾಜತೀರ್ಥ ಈ ಐದು ತೀರ್ಥಗಳಿದ್ವಂತೆ ಆದರೆ ಅಲ್ಲಿ ಆ ಸುತ್ತಮುತ್ತಲಲ್ಲಿ ಋಷಿಮುನಿಗಳೆಲ್ಲ ಯಾರಿದ್ದಾರೆ ಅಥವಾ ಬ್ರಾಹ್ಮಣರು ಯಾರಿದ್ದಾರೆ ಯಾರೂ ಈ ಐದು ಸಾವಿರವರೆಗೆ ಸ್ನಾನ ಮಾಡಲಿಕ್ಕೆ ಬರೋಲ್ಲ ಕಾರಣ ಏನು ಅಂತ ಹೇಳಿದರೆ ಈ ಐದು ಸರೋವರಗಳಲ್ಲಿ ಐದು ಮೊಸಳೆಗಳಿದ್ವಂತೆ ಆ ಮೊಸಳೆಗಳು ಯಾರು ನೀರಿಗೆ ಇಳಿತಾರೆ ಅವರನ್ನು ಎಳೆದು ಇತ್ತು ಅದಕ್ಕಾಗಿ ಹೆದರುಕೊಂಡು ಯಾರೂ ಆ ಸರೋವರಕ್ಕೆ ಹೋಗೋದಿಲ್ಲ ಅರ್ಜುನ ತಾನು ಧೈರ್ಯ ಮಾಡಿ ಮುಳುಗ್ಲಿಕ್ಕೆ ಹೋದಾಗ ಅಲ್ಲಿದ್ದ ಋಷಿಮುನಿಗಳಲ್ಲಿ ಹೇಳ್ತಾರೆ ಬ್ರಾಹ್ಮಣರಲ್ಲಿ ಹೇಳ್ತಾರೆ ಬೇಡ ಮೊಸಳೆ ಬರ್ತದೆ ಮೊಸಳೆ ಎಳೆದು ಹಾಕತ್ತೆ ಅಂತ ಆದರೆ ಅರ್ಜುನ ಅದನ್ನು ಲೆಕ್ಕಕ್ಕೆ ತಗೊಳ್ಳಿಲ್ಲ ಹೇ ಹಾಗೇನಾಗೋದಿಲ್ಲ ಹೇಳಿ ತಾನು ಇಳ್ದ ಇಳಿದಾಗ ಐದು ಮೊಸಳೆಗಳು ಒಟ್ಟಿಗೆ ಇವನನ್ನು ಆಕ್ರಮಣ ಮಾಡಿದ್ವಂತೆ ಇದು ಮಧ್ವಾಚಾರ್ಯರು ಹೇಳುವ ಮಹಾಭಾರತ ಕಥೆ ಆದರೆ ಇವತ್ತೇನು ಹೇಳ್ತದೆ ಅಂದರೆ ಒಂದು ಮೊಸಳೆ ಬಂದು ಆಕ್ರಮಣ ಮಾಡಿತ್ತು ಅಂತ ಇವತ್ತು ನಾವು ಮಹಾಭಾರತದಲ್ಲಿ ನೋಡುತ್ತೇವೆ ಅರ್ಜುನ ಅದನ್ನು ಮೇಲಕ್ಕೆ ತಾನು ಎಳೆದ ಐದು ಮೊಸಳೆಗಳು ಒಟ್ಟಿಗೆ ಯಾವಾಗ ಅರ್ಜುನನನ್ನು ಹೇಳಿಕೊಳ್ತು ಅರ್ಜುನ ಎಂಥ ಬಲಶಾಲಿ ಅಂತ ಹೇಳಿದರೆ ಐದು ಮೊಸಳೆಗಳ ಮೊಸಳೆಗಳೊಟ್ಟಿಗೆ ತಾನು ನೀರಿನಿಂದ ಮೇಲೆ ಬಂದಿದ್ದಾನಂದು ಯಾವಾಗ ನೀರಿನಿಂದ ಐದು ಮೊಸಳೆಗಳನ್ನು ಮೇಲಕ್ಕೆ ಎಳೆದ ಮೇಲಕ್ಕೆ ಬರ್ತಾ ಇದ್ದ ಹಾಗೆಯೇ ಐದು ಮೊಸಲೆಗಳು ಐದು ಅಪ್ಸರಾಸ್ತ್ರೀಯರಾಗಿದ್ದಾರಂತೆ ಇವನು ಎದುರಿಗೆ ನಿಂತಿದ್ದಾರಂತೆ ಇವನಿಗೆ ಆಶ್ಚರ್ಯ ಆಯಿತು ಇವನು ಕೇಳ್ತಾನೆ ಯಾರು ನೀವು ಯಾಕೆ ಈ ರೀತಿ ಆಗಿದೆಯಾ ಅಂತ ಆಗ ಅವರ ಪೈಕಿ ಒಬ್ಬಳು ವೃಂದ ಅಂತ ನಿಜವಾಗಲೂ ಇವತ್ತು ದಕ್ಷಿಣ ಭಾರತ ಪಾಠದಲ್ಲಿ ವೃಂದ ಅಂತ ಹೇಳ್ತಾರೆ ಉತ್ತರ ಭಾರತದ ಪಾಠದಲ್ಲಿ ಇವಳನ್ನು ವರ್ಗ ಅಂತ ಕರೀತಾರೆ ಅವಳು ಹೇಳ್ತಾಳೆ ನಾವು ಐವರು ಅಪ್ಸರಾಸ್ತ್ರೀಯರು ನಾನು ವೃಂದ ಇನ್ನು ನಾಲ್ವರದ್ದು ಹೇಳ್ತಾಳೆ ಒಬ್ಬಳು ಸೌರಭಯಿ ಅಂತ ಇನ್ನೊಬ್ಳು ಸಮೀಚಿ ಅಂತ ಇನ್ನೊಬ್ಳು ಲಂಬುಸ ಅಂತ ನಾಲ್ಕನೇ ಒಬ್ಬ ಲತಾ ಅಂತ ಈ ಐದು ಮಂದಿ ನಾವು ಅಪ್ಸರಾಸ್ತ್ರೀಯರು ಮಹಾ ರೂಪವಂತೆಯರು ನಾವು ಹೀಗೆ ಭೂಮಿಯಲ್ಲಿ ಸುತ್ತಾಡ್ತಾ ಸುತ್ತಾಡ್ತಾ ಒಂದು ಕಡೆ ಹೋದ್ವಂತೆ ಅಲ್ಲಿ ಒಬ್ಬ ಬ್ರಾಹ್ಮಣ ತಪಸ್ಸು ಮಾಡ್ತಾ ಇದ್ದ ಅದನ್ನು ನೋಡಿದವು ನೋಡಿ ಗರ್ವಿತರಾಗಿ ಅವನ ತಪಸ್ಸನ್ನು ಕೆಡಿಸಬೇಕು ಎನ್ನುವ ಉದ್ದೇಶದಿಂದಾಗಿ ಅವನ ಮುಂದೆ ನಾಟ್ಯವನ್ನು ಮಾಡಿದವು ಹಾವ ಭಾವವನ್ನು ತೋರಿಸಿದ್ವು ನಮ್ಮ ಅಂಗಾಂಗಗಳನ್ನೆಲ್ಲ ಪ್ರದರ್ಶನ ಮಾಡಿದ್ವಿ ಯಾಕಂತ ಹೇಳೋರು ಆಕರ್ಷಿತನಾಗಬೇಕು ನಮ್ಮ ಕಡೆ ಅಂತ ಆದರೆ ಆ ತಪಸ್ವಿನಲ್ಲಿ ನರತನಾದಂತಹ ಬ್ರಾಹ್ಮಣ ಏನಿದ್ದಾನೆ ಒಂದು ಚೂರು ನಮ್ಮ ಯಾವುದೇ ಈ ಆ ಹಾವ ಭಾವ ಆಕರ್ಷಣೆಗಳೇ ಒಳಗಾಗಲೇ ಇಲ್ಲ ಮತ್ತು ಸಿಟ್ಟಿಗೆ ಒಳಗಾಗಿ ಶಾಪ ಕೊಟ್ಟ ನೀವು ನನ್ನ ತಪಸ್ಸನ್ನು ಕೆಡಿಸ್ಲಿಕ್ಕೆ ಬರ್ತಾ ಇದ್ದೀರಲ್ವ ಅದಕ್ಕಾಗಿ ನಿಮಗೆ ಶಾಪ ಕೊಡ್ತೇನೆ ನೀವು ಐದು ಮಂದಿಯು ಮೊಸಳೆ ಆಗಿ ಹೋಗ್ರಿ ಇವರಿಗೆ ತಮ್ಮ ಪಾಪದ ಅರಿವಾಯ್ತಂತೆ ಕೂಡಲೇ ಬಂದು ಶ ಶರಣಾಗತರಾದರು ಕ್ಷಮೆಯನ್ನು ಕೇಳಿದರು ಕ್ಷಮಿಸಬೇಕು ಮಹಾನುಭಾವರೇ ಗೊತ್ತಾಗಲಿಲ್ಲ ನಮಗೆ ಈ ರೂಪದ ಮತದಿಂದ ಯೌವನದ ನಾವು ಹೀಗೆಲ್ಲ ಮಾಡಿದ್ವು ಯಾವತ್ತೂ ಸ್ತ್ರೀಯರು ಕ್ಷಮಿಸಲಿಕ್ಕೆ ಯೋಗ್ಯರಾದವರು ಸ್ತ್ರೀಯರು ತಪ್ಪು ಮಾಡೋದು ಸಹಜ ಅದನ್ನು ಕ್ಷಮಿಸಬೇಕು ನಿಮ್ಮಂಥ ಮಹಾತ್ಮರು ನೂರು ವರ್ಷಗಳ ಕಾಲ ನೀವು ಮೊಸಳೆ ಆಗಿರಿಂದ ಶಾಪ ಕೊಟ್ಟಿದ್ದೀರಲ್ವ ಅಂತ ಹೇಳಿದಾಗ ಆ ಬ್ರಾಹ್ಮಣರು ಹೇಳ್ತಾರೆ ನೂರು ಅಂತ ನಾನು ಹೇಳಿದರೆ ಅಷ್ಟೇ ನೂರು ವರ್ಷ ಅಂದರೆ ನೂರು ವರ್ಷವೇ ಅಲ್ಲ ಕೆಲವು ದಿನ ಅಂತಷ್ಟೇ ಆ ರೀತಿ ನೀವಿರಿ ಮುಂದೆ ಅರ್ಜುನ ಬರ್ತಾನೆ ಅರ್ಜುನನಿಂದಾಗಿ ನಿಮಗೆ ಶಾಪ ವಿಮೋಚನೆ ಆಗುತ್ತೆ ಯಾಕಂದರೆ ಅರ್ಜುನ ಯಾವಾಗ ನಿಮ್ಮ ಐದು ಮೊಸಳೆಗಳನ್ನು ನೀವು ಮೊಸಳೆ ಆಗಿರ್ತೀರಿ ಐದು ಮಂದಿಯನ್ನು ಯಾವಾಗ ಮೇಲಾಗಿ ಎಳಿತಾನೆ ಆಗ ನಿಮಗೆ ಮತ್ತೆ ನಿಮ್ಮ ಮೊದಲಿನ ರೂಪ ಬರ್ತದೆ ಅಂತ ಆ ಬ್ರಾಹ್ಮಣ ಹೇಳಿ ಹೋದ ಇವರ ಐವರು ಕೂಡ ಚಿಂತೆಯಾಗಿ ನಾವು ಎಲ್ಲಿ ಇರುವುದು ಎಲ್ಲಿರುವುದು ಅಂತ ಹೇಳ್ಬೇಕಾದ್ರೆ ಆರಾದರೂ ಹೇಳ್ತಾರೆ ನೀವು ಕನ್ಯಾತೀರ್ಥದಲ್ಲಿರಿ ಈ ಐದು ಸರೋವರದಲ್ಲಿರಿ ಅರ್ಜುನ ಅಲ್ಲಿಗೆ ಬರ್ತಾನೆ ಅಂತ ಹಾಗೆ ಆ ಐದು ಅಪ್ಸರಾಸ್ತ್ರೀಯರು ಇಲ್ಲಿದ್ದರು ಇವಾಗ ಅರ್ಜುನನಿಂದಾಗಿ ಅವ್ರಿಗೆ ಶಾಪ ವಿಮೋಚನೆ ಆಯಿತು ಅದಕ್ಕೋಸ್ಕರ ಅವರು ಅರ್ಜುನನಿಗೆ ತಾವು ಕೃತಜ್ಞತೆಯನ್ನು ಸಲ್ಲಿಸಿ ಅಲ್ಲಿಂದ ತಾವು ವಾಪಸ್ ಹೋದ್ರಂತೆ ಅರ್ಜುನ ಮತ್ತೆ ತಾನು ಮಣಲೂರಿಗೆ ಬಂದ ಆಗ ಮಣಲೂರಿನಲ್ಲಿ ಆ ಚಿತ್ರಾಂಗದೇ ಒಂದು ಗಂಡು ಮಗುವನ್ನು ಪಡೆದಿದ್ಲು ಆ ಗಂಡು ಮಗುವನ್ನು ನೋಡಿದ್ದಂತೆ ನೋಡಿ ಆನಂದವನ್ನು ಪಟ್ಟನಂತೆ ಪಟ್ಟು ಆ ಚಿತ್ರವಾಹನಿಗೆ ಹೇಳಿದಂತೆ ನೀವೇನು ಚಿತ್ರ ನೀವು ಶುಲ್ಕವನ್ನು ಕೇಳಿದಿರಿ ದಕ್ಷಿಣೆ ಈ ಮಗುವನ್ನು ಕೊಡ್ತಾ ಇದ್ದೇನೆ ಆ ಮಗುವಿಗೆ ನಾಮಕರಣವನ್ನು ಮಾಡಿದ್ದಂತೆ ಏನಂದರೆ ಬಬ್ರು ವಾಹನ ಅಂತ ಅಂದರೆ ಅವರ ವಂಶದ ಹೆಸರನ್ನೇ ಇಟ್ಟ ಚಿತ್ರವಾಹನ ಅಂತ ಅಜ್ಜನ ಹೆಸರು ಬಭ್ರುವಾಹನ ಅಂತ ತನ್ನ ಹೆಸರನ್ನಿಟ್ಟು ಹೇಳ್ತಾನೆ ಇವನೆಂಥವನು ಅಂದರೆ ಬಬ್ರುವಾಹನ ನಾಮನಾಥ್ ಮಮ ಪ್ರಾಣೋ ಬಹಿಶ್ಚರಃ ನಿಜವಾಗಲೂ ಕೂಡ ಇವನು ನನ್ನದೇ ಇನ್ನೊಂದು ರೂಪ ಇದ್ದಾಗೆ ನನ್ನ ಪ್ರಾಣವೇ ಹೊರಗೆ ತಿರುಗುತ್ತಾ ಇರೋದು ಬಭ್ರುವಾಹನ ರೂಪದಲ್ಲಿ ಅಂತ ಹೇಳಿ ಭರಸ್ವ ಪುತ್ರಂ ವೈ ಪುರುಭಂಶ ವಿವರ್ಧನ ಅವಳಿಗೆ ಹೇಳ್ತಾಳೆ ಚಿತ್ರಾಂಗದರಿಗೆ ನೋಡು ಚಿತ್ರಾಂಗದೆ ನೀನು ಮಗುವಿನೊಟ್ಟಿಗೆ ಇಲ್ಲೇ ಇರು ಕಾರಣ ಏನಂತ ಹೇಳಿದ್ರೆ ಇವಾಗ ಮಗುವನ್ನಂತೂ ಇವನಿಗೆ ಕೊಡಬೇಕು ಚಿತ್ರವಾಹನನಿಗೆ ಮೊದಲೇ ನಾವು ಒಪ್ಪಂದ ಮಾಡಿಕೊಂಡಾಗೆ ಇನ್ನು ಆ ಪುಟ್ಟು ಮಗುವನ್ನೊಂದೇ ನಾವು ಬಿಟ್ಟು ಹೋಗ್ಲಿಕ್ಕಾಗತ್ತಾ ಅದಕ್ಕೋಸ್ಕರ ಆ ಮಗುವನ್ನು ನೋಡ್ಕೊಳ್ಲಿಕ್ಕೋಸ್ಕರ ನೀನು ಇಲ್ಲೇ ನಿಂತ್ಕೋ ಬೇಜಾರು ಮಾಡಬೇಡ ಗಂಡನೊಟ್ಟಿಗೆ ನಾನು ಮೂರೇ ತಿಂಗಳು ಸಂಸಾರ ಮಾಡಬೇಕಾಯ್ತು ಅಂತೇಳಿ ಬೇಜಾರು ಮಾಡಿಕೊಳ್ಬೇಡ ಮುಂದೆ ರಾಜಸೂ ಯಾಗವನ್ನು ನಮ್ಮ ಅಣ್ಣ ಮಾಡ್ತಾನೆ ಆಗ ಅಲ್ಲಿಗೆ ಬೇಕಾದಷ್ಟು ಉಡುಗೆ ಉಡುಗೊರೆಗಳನ್ನೆಲ್ಲ ನಿಮ್ಮಪ್ಪ ತೊಗೊಂಬರ್ತಾರೆ ಅಂದರೆ ನನ್ನ ಮಾವ ಈ ಚಿತ್ ಚಿತ್ರವಾಹನ ಅವರೊಟ್ಟಿಗೆ ನೀನು ಬಾ ಅಲ್ಲಿ ಕುಂತಿಯನ್ನು ನಮ್ಮಮ್ಮನನ್ನು ಹಾಗೆ ಧರ್ಮರಾಜಾದಿಗಳನ್ನೆಲ್ಲ ನಿನಗೆ ನೋಡಕ್ಕೆ ಸಾಧ್ಯವಾಗತ್ತೆ ಅಂತ ಹೇಳಿ ಅರ್ಜುನ ಅಲ್ಲಿಂದ ಹೊರಟ ಆದರೆ ಸ್ವಾರಸ್ಯ ಏನಂತ ಹೇಳಿದರೆ ಆಮೇಲೆ ಚಿತ್ರಾಂಗದಗೆ ಅರ್ಜುನನ ಸಂಪರ್ಕವೇ ಆಗಲಿಲ್ಲ ಹಾಗೆ ಇದ್ಲು ಬರೀ ಮೂರೇ ತಿಂಗಳು ತಾನು ಗಂಡನೊಟ್ಟಿಗೆ ಬದುಕಿದ್ದವಳು ಆಮೇಲೆ ಇದ್ಲು ಹಾಗೆ ಇದ್ಲು ಗಂಡನೊಟ್ಟಿಗೆ ಅರ್ಜುನನೊಟ್ಟಿಗೆ ಅವಳಿಗೆ ಇರಲಿಕ್ಕೆ ಆಗಲಿಲ್ಲ ಕಾರಣ ಅಂತ ಹೇಳಿದರೆ ಅದಕ್ಕೆ ಹಿಂದಿನ ಜನ್ಮದ್ದು ಒಂದು ಘಟನೆ ಇತ್ತು ಅಂತ ಹೇಳಿ ಈ ಚಿತ್ರಾಂಗದೆ ಅಂತ ಹೇಳಿದ್ರೆ ಮತ್ತ ಯಾರೂ ಅಲ್ಲ ಹಿಂದಿನ ಜನ್ಮದಲ್ಲಿ ಇವಳೇ ವಾಲಿಯ ಪತ್ನಿಯಾದಂತಹ ತಾರೆಯಾಗಿದ್ದವಳು ರಾಮಾಯಣ ಕಾಲದಲ್ಲಿ ಈ ವಾಲಿಯೇ ಅರ್ಜುನನಾಗಿದ್ದವನು ಇಂದ್ರ ಅವಾಗ ಇವಳು ಏನು ಮಾಡಿದ್ದಾಳೆ ಅಂತೇಳಿದರೆ ವಾಲಿ ಇರುವ ತನಕ ವಾಲಿಯ ಪತ್ನಿಯಾಗಿದ್ದವಳು ಯಾವಾಗ ವಾಲಿ ಸತ್ತುಹೋದ ವಾಲಿ ಸತ್ಹೋದ ಮೇಲೆ ಇವಳು ಸುಗ್ರೀವನೊಟ್ಟಿಗೆ ತಾನು ಬಾಳ್ವೆ ಮಾಡಿದ್ಳು ಸುಗ್ರೀವನ ಪತ್ನಿಯಾಗಿ ತಾನಿದ್ದಳು ಅವಳು ಈ ದೋಷದಿಂದಾಗಿ ಅಂದರೆ ತನ್ನ ಗಂಡನನ್ನು ಬಿಟ್ಟು ಪರನೊಟ್ಟಿಗೆ ತಾನಿದ್ದರಿಂದ ಅದು ಇಂದ್ರನಿಗಿಂತ ಅಂದರೆ ಇಂದ್ರನ ಅವತಾರವಾದ ವಾಲಿ ಸುಗ್ರೀವ ಸೂರ್ಯನ ಅವತಾರ ಇಂದ್ರನಿಗಿಂತ ಮತ್ತು ಕೆಳಗೆ ತನ್ನ ಗಂಡನಿಗಿಂತಲೂ ಕೆಳಗಿನವನೊಟ್ಟಿಗೆ ಇವಳು ಸಂಸಾರ ಮಾಡಿದ್ರಿಂದಾಗಿ ನಂತರ ಅದರ ಫಲವನ್ನು ಈ ಜನ್ಮದಲ್ಲಿ ಗಂಡನಿಂದ ದೂರವಾಗಿ ಅನುಭವಿಸ್ತಾ ಇದ್ದಾಳೆ ಆ ಫಲವಾಗಿ ಈ ಜನ್ಮದಲ್ಲಿ ಗಂಡನಿಂದ ದೂರವಾಗಿ ಮೂರೇ ತಿಂಗಳು ಗಂಡನೊಟ್ಟಿಗೆ ಇದ್ಲು ಆಮೇಲೆ ಗಂಡನೊಟ್ಟಿಗೆ ಇರಲೇ ಇಲ್ಲ ಅಂತ ಹೇಳ್ತಾರೆ ಅಂದರೆ ಅಲ್ಲಿ ಮಾಡಿದ ಪಾಪದ ಫಲ ಈ ಜನ್ಮದಲ್ಲಿ ಅನುಭವಿಸಿದ್ಲು ಅದಕ್ಕಾಗಿಯೇ ಇವಳು ತಾರೆ ಯಾವಾಗ ರಾಮಾಯಣ ಕಾಲದಲ್ಲಿ ಆಗಿದ್ಲು ರಾಮಾಯಣದ ಕತೆ ಮುಗೀತು ತಾರೆ ಎಲ್ಲರೂ ಕೂಡ ತಮ್ಮ ತಮ್ಮ ಲೋಕಕ್ಕೆ ಹೋದ್ಲು ಹೋದರು ಹಾಗೆ ತಾರೆಯೂ ಕೂಡ ತನ್ನ ಲೋಕಕ್ಕೆ ಹೋದಾಗ ಅಂದರೆ ಇವಳು ಯಾರು ಮತ್ತ ಯಾರು ಅಲ್ಲ ಇಂದ್ರನ ಪತ್ನಿಯಾದ ಶಚಿ ಶಚಿದೇವಿಯೇ ತಾನು ತಾರೆಯಾಗಿ ಬಂದದ್ದು ಸ್ವರ್ಗಲೋಕಕ್ಕೆ ಹೋದಾಗ ಸ್ವರ್ಗಲೋಕದಲ್ಲಿ ಬಿಡಲಿಲ್ವಂತೆ ಇಲ್ಲ ಇಲ್ಲ ನೀನು ತಪ್ಪು ಮಾಡಿದೀಯಾ ನಿನ್ನ ಗಂಡನನ್ನು ಬಿಟ್ಟು ಬೇರೆಯವರೊಟ್ಟಿಗೆ ನೀನು ಸಂಸಾರ ಮಾಡಿದೆಯಾ ಅದಕ್ಕೆ ನಿನ್ನ ಸ್ವರ್ಗದಲ್ಲಿ ಜಾಗ ಎಲ್ಲ ವಾಪಾಸ್ ಹೋಗುವಂತ ಕಳಿಸ್ಕೊಟ್ರಂತೆ ಅವಳೇ ಮತ್ತೆ ಈಗ ಈ ಚಿತ್ರಾಂಗದೆಯಾಗಿ ಬಂದು ಈ ರೀತಿ ಗಂಡನಿಂದ ದೂರವಾಗಿ ಈ ಶಿಕ್ಷೆಯನ್ನು ಅನುಭವಿಸಿದ್ಲು ಅಂತ ಹೇಳ್ತ ಚಿತ್ರಾಂಗದೆ ನಂತರ ಅರ್ಜುನ ಆ ಕನ್ಯಾತೀರ್ಥದಿಂದ ಕನ್ಯಾಕುಮಾರಿಯಿಂದ ಮತ್ತು ಸ್ಯಾನಂದೂರು ಅಲ್ಲಿಗೆ ಬಂದ ಸ್ಯಾನಂದೂರು ಅಂದರೆ ಇವತ್ತಿನ ಅನಂತಶಯನ ತ್ರಿವೇಂದ್ರಂ ಅಲ್ಲಿ ಸ್ನಾನಾದಿಗಳೆಲ್ಲ ಮುಗಿಸಿ ಅಲ್ಲಿಂದ ತಾನು ಮತ್ತೆ ಉತ್ತರದ ಕೆಳಗೆ ಹೊರಟ್ನಂತೆ ಎಲ್ಲಿಂದರೆ ಈ ಪಶ್ಚಿಮ ಸಮುದ್ರ ತೀರದಲ್ಲಿ ಪಶ್ಚಿಮ ಸಮುದ್ರ ತೀರದಲ್ಲಿ ಇದೇ ಪರಶುರಾಮ ಕ್ಷೇತ್ರವನ್ನು ದಾಟಿಕೊಂಡು ಗೋಕರ್ಣಕ್ಕೆ ಬಂದು ಆ ಗೋಕರ್ಣದಲ್ಲಿ ಸ್ನಾನ ಮುಂತಾದವುಗಳನ್ನು ಮಾಡಿ ಅಲ್ಲಿ ಮಹಾಬಲೇಶ್ವರನ ದರ್ಶನ ಮಾಡಿ ಅಲ್ಲಿಂದ ಮುಂದೆ ಅವರ್ಕೊಂಡು ಹೋಗಿದಾನಂತೆ ಹೋಗಿ ನಂತರ ಪ್ರಭಾಸ ಕ್ಷೇತ್ರ ಇವತ್ತೇನು ಸೋಮನಾಥ್ ಅಂತ ಹೇಳ್ತೇವೆ ಆ ಪ್ರಭಾಸ ಕ್ಷೇತ್ರಕ್ಕೆ ಹೋದ ಆ ಪ್ರಭಾಸ ಕ್ಷೇತ್ರದಲ್ಲಿದ್ದಾಗ ಅವನಿಗೊಂದು ವಿಷಯ ಸಿ ಗೊತ್ತಾಯಿತು ಏನು ಅಂತ ಹೇಳಿದರೆ ಕೃಷ್ಣನ ತಂಗಿಯಾದ ಸುಭದ್ರೆಯನ್ನು ದುರ್ಯೋಧನನಿಗೆ ಕೊಟ್ಟು ಮದುವೆ ಮಾಡುವುದರಲ್ಲಿದ್ದಾರೆ ಅರ್ಜುನನಿಗೆ ಆ ಸುಭದ್ರೆಯ ಮೇಲೆ ಒಂದು ಆಸೆ ಇತ್ತು ಸುಭದ್ರೆಯನ್ನು ತಾನು ವಿವಾಹವಾಗಬೇಕು ಅಂತ ಈಗಂತೂ ಅವನಿಗೆ ಅಯ್ಯೋ ಆ ದುರ್ಯೋಧನನಿಗೆ ಕೊಡ್ತಾ ಇದ್ದಾರಲ್ಲ ಅಂತ ಕೇಳಿ ಸಹಿಸ್ಲಿಕ್ಕಾಗಲಿಲ್ಲ ನಾನು ಏನು ಮಾಡೋಣ ಸುಭದ್ರೆಯನ್ನು ಹೇಗಾದರೂ ನಾನು ಮದುವೆ ಮಾಡಿಕೊಳ್ಬೇಕು ಮತ್ತಿನ್ನೊಂದೇನು ಅಂತ ಹೇಳಿದ್ರೆ ಸುಭದ್ರೆ ಅಂತ ಹೇಳಿದ್ರೆ ಅರ್ಜುನನಿಗೆ ದೂರದವ್ಳೇ ದೂರದವಳೇನಲ್ಲ ಸುಭದ್ರೆ ಅಂತ ಹೇಳಿದ್ರೆ ಈ ಕುಂತಿ ಕುಂತಿಯ ಅಣ್ಣನೇ ವಸುದೇವ ಆ ವಸುದೇವನ ಮಗಳು ಅಂದರೆ ತನ್ನ ಸೋದರ ಮಾವನ ಮಗಳು ಸುಭದ್ರೆ ಅವಳನ್ನು ತಾನು ವಿವಾಹವಾಗಬೇಕು ಅಂತ ಅದಕ್ಕೋಸ್ಕರ ಏನು ಮಾಡೋದು ಅಂತ ಯೋಚನೆ ಮಾಡಿ ತನ್ನ ಸನ್ಯಾಸಿ ವೇಷವನ್ನು ತೊಟ್ಟಿದಾನಂತೆ ಸನ್ಯಾಸಿ ತ್ರಿದಂಡಿ ಮುಂಡಿತ ಕುಂಡಿ ಅಕ್ಷಮಾಲಾಂಗುಲೀಯಕಃ ಯೋಗ ಭಾರವಹ ಪಾರ್ಥೋ ಬಟವೃಕ್ಷಸ್ಯ ಕೋಟರಂ ತಾನು ಸನ್ಯಾಸಿ ತಲೆಯನ್ನು ಬೋಳಿಸಿಕೊಂಡು ಕೈಯಲ್ಲಿ ದಂಡ ಕಮಂಡಲಗಳನ್ನು ಹಿಡ್ಕೊಂಡು ಪೂಜಾ ಸಾಮಗ್ರಿಗಳನ್ನೆಲ್ಲ ಹೊತ್ತುಕೊಂಡು ನಾನೊಬ್ಬ ಸನ್ಯಾಸಿ ಅಂತ ಪ್ರಭಾಸದಲ್ಲಿ ತಿರುಗ್ಲಿಕ್ಕೆ ಶುರು ಮಾಡಿದ್ದಂತೆ ಯಾಕಂತ ಹೇಳಿದರೆ ಯಾವ ರೀತಿಯಿಂದಲ್ಲ ಅಂದರೆ ನಾವು ದ್ವಾರಕೆಯನ್ನು ಪ್ರವೇಶ ಮಾಡಬೇಕು ಅಂತ ಅದಕ್ಕೋಸ್ಕರ ಒಂದು ಆಲದ ಮರ ಆದರೆ ಕೆಳಗೆ ಕೂತನಂತೆ ಆದರೆ ಕೆಳಗೆ ಕೂತು ದ ಧ್ಯಾನ ಮಾಡಲಿಕ್ಕೆ ಶುರು ಮಾಡಿದ್ದಂತೆ ಯಾರನ್ನ ಅಂದರೆ ಕೃಷ್ಣನನ್ನು ಕೃಷ್ಣ 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 ಯಾಕೆ ಕೃಷ್ಣನ್ ಧ್ಯಾನ ಅಂದರೆ ಸುಭದ್ರೆ ನನಗೆ ಹೇಗಾದರೂ ಕೊಡು ಸುಭದ್ರೆ ನನಗೆ ಯಾರಾದರೂ ಕೊಡು ಅಂತ ಧ್ಯಾನ ಮಾಡ್ತಾ ಇದ್ದ ಕೃಷ್ಣನಿಗೆ ನೋಡಿ ಎಲ್ಲಿ ಕೂತಿದ್ರು ಕೂಡ ಯಾಕೆ ಗೊತ್ತಾಗುತ್ತೆ ದ್ವಾರಕಾ ಪಟ್ಟಣದಲ್ಲಿ ಕೃಷ್ಣ ಸತ್ಯಭಾಮೆಯೊಟ್ಟಿಗೆ ಮಲ್ಕೊಂಡಿದ್ದಾನಂತೆ ನಗಾಟ್ನಂತೆ ಇದ್ದಕ್ಕಿದ್ದಾಗ ನಗಾಟ್ನಂತೆ ಕೃಷ್ಣ ಸತ್ಯಭಾಮೆ ಕೇಳ್ತಾಳೆ ಯಾಕೆ ನಗಾಟ್ರಿ ನೀವು ಇಲ್ಲಿವರೆಗೆ ಗಂಭೀರವಾಗಿದ್ದರೆ ಇದ್ದಕ್ಕಿದ್ದಾಗ ನಗಾಡ್ತಾ ಇದ್ದೀರಲ್ವಾ ಅಂತ ಕೃಷ್ಣನಿಗಿಲ್ಲಿ ಅರ್ಜುನ ಧ್ಯಾನ ಮಾಡ್ತಾ ಇರೋದು ಗೊತ್ತಾಗಿದೆ ಅದಕ್ಕಾಗಿ ನಗಾಟ ಕೃಷ್ಣ ಹೇಳ್ತಾರೆ ನೋಡಿದೆಯಾ ಅರ್ಜುನ ಪ್ರಭಾಸಕ್ಕೆ ಬಂದಿದ್ದಾನೆ ಅವನಿಗೆ ಸುಭದ್ರೆ ಬೇಕಂತೆ ಏನು ಮದುವೆ ಆಗಬೇಕಂತೆ ಅದಕ್ಕೋಸ್ಕರ ಸನ್ಯಾಸಿಯಾಗಿ ಕೂತ್ಕೊಂಡು ನನ್ನನ್ನು ಧ್ಯಾನ ಮಾಡ್ತಾ ಇದ್ದಾನೆ ಅಂದರೆ ಅವನಿಗೆ ಮದುವೆ ಆಗಬೇಕು ಅಂತ ಸನ್ಯಾಸಿಯಾಗಿದ್ದಾನೆ ಅದು ನೋಡಿ ನನಗೆ ನಗು ಬಂತು ಅದು ಏನೋ ಒಂದು ಮರದ ಪೊಟ್ರೆ ಅಡಿಯಲ್ಲಿ ಕೂತಿದ್ದಾನೆ ಅವನು ನನ್ನನ್ನು ಧ್ಯಾನ ಮಾಡ್ತಾ ಇದ್ದಾನೆ ಅವನನ್ನು ನೋಡ್ಲಿಕ್ಕೆ ನಾನು ಹೊರಡಬೇಕು ಅಂತ ಕೃಷ್ಣ ತಾನು ಹೊರಟ ಕೃಷ್ಣನೊಟ್ಟಿಗೆ ಸತ್ಯಭಾಮೆಯೂ ತಾನು ಹೊರಟಲಂದು ನೋಡಿ ಇದು ಪ್ರಾಚೀನ ಮಹಾಭಾರತದಲ್ಲಿರುವಂಥದ್ದು ಈಗ ನಮಗೆ ಸಿಗುವಂಥ ಮಹಾಭಾರತದಲ್ಲಿ ಸತ್ಯಭಾಮಿಯು ಹೊರಟದ್ದು ಹೇಳುವುದಿಲ್ಲ ಪ್ರಭಾಸ ಕ್ಷೇತ್ರಕ್ಕೆ ತಾನು ಬಂದ ಬರಬೇಕಾದ್ರೇ ತನ್ನ ಆಪ್ತರಿಗೆ ಹೇಳಿದ್ದ ಅಲ್ಲೇ ರೈವತ ಪರ್ವತ ಅಂತಿದೆ ಅದೇನು ಹೇಳಿದ್ರೆ ಯಾದವರ ಆಟ ಆಡುವಂತಹ ಒಂದು ಜಾಗ ಸ್ಥಾನ ಅಲ್ಲಿ ಅರ್ಜುನನಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹೇಳಿದ ತಾನು ಪ್ರಭಾಸ ಕ್ಷೇತ್ರಕ್ಕೆ ಬಂದು ಪ್ರಭಾಸದಲ್ಲಿ ಅರ್ಜುನನನ್ನು ಭೇಟಿಯಾಗಿ ಅರ್ಜುನನನ್ನು ಆಲಿಂಗನ ಮಾಡಿಕೊಂಡು ಏನು ಅರ್ಜುನ ಸನ್ಯಾಸಿ ವೇಷದಲ್ಲಿ ಬಂದಿದೆಯಾ ಏನು ತೀರ್ಥಯಾತ್ರೆಗೋಸ್ಕರ ಬಂದಿದೆಯಾ ಅಥವಾ ಇನ್ನೇನಾದರೂ ಇದೆಯಾ ಗೊತ್ತು ಇವನು ಯಾಕೆ ಬಂದಿದ್ದಾನೆ ಏನು ಅಂತ ಅದಕ್ಕೆ ಅರ್ಜುನ ತಾನು ಹೇಳ್ತಾನೆ ಕೃಷ್ಣ ನಿನಗೆ ಏನಿದೆ ನಾನು ಯಾಕೆ ಬಂದಿದ್ದೀನಿ ನಿನಗೆಲ್ಲ ಗೊತ್ತು ಅಂತ ಅದಕ್ಕೆ ಕೃಷ್ಣ ಅವನನ್ನು ಕರ್ಕೊಂಡು ರೇವತ ಪರ್ವತಕ್ಕೆ ಬರ್ತಾನೆ ಆ ರೇವತ ಪರ್ವತದಲ್ಲಿ ಅವನಿಗೆ ಬೇಕಾದ ಎಲ್ಲ ಏರ್ಪಾಟುಗಳನ್ನು ಮಾಡಿ ಕೃಷ್ಣ ನಂತರ ಸತ್ಯಭಾಮೆಯೊಟ್ಟಿಗೆ ಮತ್ತೆ ದ್ವಾರಕಾಪಟ್ಟಣಕ್ಕೆ ಬಂದ ದ್ವಾರಕಾಪಟ್ಟಣಕ್ಕೆ ಬಂದು ಅಲ್ಲಿ ಮತ್ತೆ ಒಂದು ಕ್ರೀಡಾಕೂಟದ ಆಯೋಜನೆ ನಡೀತು ಆಟ ಎಲ್ಲ ಆ ಆಟ ಆಡಲಿಕ್ಕೋಸ್ಕರ ಎಲ್ಲರೂ ಕೂಡ ತಾವು ಈ ರೈವತ ಪರ್ವತಕ್ಕೆ ಬಂದಿದ್ದಾರಂತೆ ಆ ರೈವತ ಪರ್ವತದಲ್ಲಿ ಎಲ್ಲ ಆಟ ಆಡ್ತಾ ಇದ್ದಾರೆ ಯಾದವರೆಲ್ಲರೂ ಕೂಡ ಆಟ ಆಡ್ತಾ ಇರಬೇಕಾದ್ರೆ ಕೃಷ್ಣ ಹಾಗೂ ಅರ್ಜುನ ಇಲ್ಲಿ ಅರ್ಜುನ ಸನ್ಯಾಸಿ ಈಗ ಯಾರಿಗೂ ಗೊತ್ತಿಲ್ಲ ಕೃಷ್ಣನಿಗೆ ಮಾತ್ರ ಕೃಷ್ಣ ಸತ್ಯಭಾಮೆ ಇವರಿಗೆ ಗೊತ್ತು ಓ ಇವನು ಅರ್ಜುನ ಅಂತ ಅರ್ಜುನ ಕೃಷ್ಣ ಇಬ್ಬರು ತಾವು ಓಡಾಡ್ತಾ ಇದ್ದಾರಂತೆ ಆಗ ಅಲ್ಲಿ ಸುಭದ್ರ ಇದ್ಲಂತೆ ಸುಭದ್ರೆಯನ್ನು ಅರ್ಜುನ ಹೀಗೆ ನೋಡ್ತಾ ಇದ್ದಾನಂತೆ ಕೃಷ್ಣ ತಮಾಸೆ ಮಾಡ್ತಾನೆ ಏನು ಸನ್ಯಾಸಿಗಳು ಈ ರೀತಿ ನೋಡ್ತಾ ಇದ್ದೀರಿ ಹುಡುಗಿಯನ್ನ ಅಂತ ಬೇಕು ಅಂತ ಸನ್ಯಾಸಿಗಳೇ ಈ ರೀತಿ ನೋಡ್ತಾ ಇದ್ದೀರಿ ಹುಡುಗಿಯನ್ನ ಅಂತ ಕೇಳ್ತಾಳೆ ಅದಕ್ಕೆ ಅರ್ಜುನ ಹೇಳ್ತಾನೆ ಕೃಷ್ಣ ರೀ ಗೊತ್ತಿಲ್ವಾ ಬೇಕಾ ಹುಡುಗಿ ಬೇಕಾ ಅವಳು ಯಾರು ಗೊತ್ತಾ ನನ್ನ ತಂಗಿ ಅವಳು ಅವಳು ಸುಭದ್ರೆ ಅಂತ ಅದಕ್ಕೆ ಬೇಕು ಅಂತ ಹೇಳ್ತಾನೆ ಅವಳನ್ನು ನಾನು ಮದುವೆ ಆಗ್ಲಿಕ್ಕೆ ಬಂದದ್ದು ಅಂತ ಕೃಷ್ಣನಿಗೆ ಎಲ್ಲ ಹೇಳಿದಾಗ ಕೃಷ್ಣ ಹೇಳ್ತಾನೆ ಅದಕ್ಕೆ ಮೊದಲು ಮನೆಯವ್ರದ್ದು ಒಪ್ಪಿಗೆ ಬೇಕಲ್ವ ಧರ್ಮರಾಜ ಏನು ಹೇಳ್ತಾನೆ ಕೇಳೋಣ ಅಂತ ಹೇಳಿ ತಾನು ಆ ಕೂಡಲೇ ತನಗೆ ಆಪ್ತನಾದ ಒಬ್ಬ ದೂತನನ್ನು ಇಂದ್ರಪ್ರಸ್ಥಕ್ಕೆ ಕಳಿಸಿಕೊಟ್ನಂದು ಹೋಗಿ ಕುಂತಿಯತ್ರ ಧರ್ಮರಾಜನ ಹತ್ರ ಎಲ್ಲ ಕೇಳ್ಕೊಂಡು ಬಾಂತ ಆ ದೂತ ಹೋಗಿ ಕುಂತಿ ಹತ್ರ ಹೇಳಿದ ಈ ರೀತಿ ನಿಮ್ಮ ಅಣ್ಣನ ಮಗಳು ಸುಭದ್ರೆಯನ್ನು ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಕೃಷ್ಣ ತಾನು ನಿಶ್ಚಯ ಮಾಡಿದ್ದಾನೆ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಇನ್ಯಾರಿಗೂ ಗೊತ್ತಿಲ್ಲ ನೋಡಿ ಆರಕೆಯಲ್ಲೇ ಯಾರಿಗೂ ಇದು ಗುಟ್ಟಾಗಿ ನಡೀತಾ ಇರುವಂಥದ್ದು ಯಾಕಂದರೆ ಒಂಚೂರು ರಟ್ಟಾಗಿ ಅಂದರೆ ಬರಭದ್ರೆನೇ ಗೊತ್ತಾಗುತ್ತೆ ಆ ವಿಷಯ ಎಲ್ಲ ಕೆಟ್ಟ ಅದಕ್ಕೋಸ್ಕರ ಕೃಷ್ಣ ಒಳಗಿಂದೊಳಗೆ ಮಾಡ್ತಾ ಇರೋದು ಅದಕ್ಕೆ ಕುಂದಿಗೆ ಬಹಳ ಸಂತೋಷ ಆಯ್ತಂತೆ ಅಯ್ಯೋ ನಮ್ಮ ಅಣ್ಣನ ಮಗಳು ಅಂತ ಹೇಳಿದ್ರೆ ಇನ್ನೇನು ಮತ್ತು ಇನ್ನೊಂದೇನೆಂದರೆ ಸುಭದ್ರೆ ಮಹಾ ಅವಳು ಅಷ್ಟೇ ಒಳ್ಳೆ ಗುಣದಿಂದ ಕೂಡಿದವಳು ಯಾಕಂದರೆ ಅವಳು ಸಾಮಾನ್ಯಳಲ್ಲ ರಾಮಾಯಣ ಕಾಲದಲ್ಲಿ ಹಿಂದೆ ತ್ರಿಜಟೆ ಅಂತ ಆಗಿದ್ದವಳೆ ಇವಾಗ ಸುಭದ್ರೆಯಾಗಿ ಬಂದಿದ್ದಾಳಂದು ಅಂದರೆ ಸೀತೆ ಅಶೋಕವನದಲ್ಲಿದ್ದಾಗ ಅವಳನ್ನು ಸಾಂತ್ವನ ಮಾಡ್ತಾ ಇದ್ದಂಥ ಅವಳು ರಾಕ್ಷಸಿ ಇದ್ಳು ತ್ರಿಜಟ ಅಂತ ತುಂಬ ಒಳ್ಳೆಯವಳವಳು ಅವಳು ಅವಳು ತುಂಬ ಸೀತೆಯನ್ನು ಸಾಂತ್ವನ ಮಾಡ್ತಾ ಇದ್ಳು ಆವಾಗ ಸೀತೆಯನ್ನು ಸಾಂತ್ವನ ಅಥವಾ ಸೀತೆಯನ್ನು ಸೇವೆಯನ್ನು ಮಾಡಿದಾಳೆ ಅದರ ಫಲವಾಗಿ ಈಗ ಕೃಷ್ಣನ ತಂಗಿಯಾಗಿ ಬಂದಿದ್ದಾಳಂದು ಅವಳಲ್ಲಿ ಪಾರ್ವತಿಯ ಸನ್ನಿಧಾನವೂ ಇತ್ತಂತೆ ಅದಕ್ಕೆ ಮಹಾ ಚೆಲುವೆ ಅಂತೆ ಅವಳು ಸುಭದ್ರೆ ಆ ಸುಭದ್ರೆಯನ್ನು ಮದುವೆ ಆಗ್ತಾ ಇದ್ದಾನೆ ಅರ್ಜುನ ಅಂತ ಕೇಳಿ ಕುಂತಿಗೆ ಬಹಳ ಸಂತೋಷ ಆಯಿತು ಧರ್ಮರಾಜನಿಗೆ ಬಹಳ ಸಂತೋಷ ಆಯಿತಂತೆ ಭೀಮಸೇನ ಅಂತೂ ಕೂಡ ಭೀಮಸೇನಸ್ತು ತಚ್ಛೃತ್ವ ಕೃತಕೃತ್ಯ ಸ್ಮೈ ಮನ್ಯತೆ ಭೀಮಸೇನ ಅಂತ ಓಹ್ ಏನಾಗಬೇಕಿತ್ತು ಅದಾಯಿತು ಎಲ್ಲ ಒಳ್ಳೇದಾಯಿತು ಅಂತ ತಿಳ್ಕೊಂಡ ಕಾರಣ ಏನು ಅಂತ ಹೇಳಿದ್ರೆ ಒಂದನೇದಾಗಿ ಅರ್ಜುನ ಸುಭದ್ರೆಯನ್ನು ಮದುವೆ ಆಗ್ತಾ ಇದ್ದಾನೆ ಅನ್ನುವುದಕ್ಕಿಂತಲೂ ಕೂಡ ದುರ್ಯೋಧನರಿಗೆ ಸಿಗಲಿಲ್ವಲ್ಲ ಸುಭದ್ರ ದುರ್ಯೋಧನರಿಗೆ ಸಿಗ್ತಾ ಇಲ್ವಲ್ಲ ಅದು ಖುಷಿ ಅದಕ್ಕೋಸ್ಕರ ತಾನು ಒಪ್ಪಿಗೆ ಕೊಟ್ಟ ಈ ರೀತಿ ಮೂವರು ಈಗ ಅರ್ಜುನನಿಗಿಂತ ದೊಡ್ಡವರು ಅವರು ಮೂರು ಒಪ್ಪಿಗೆ ಕೊಟ್ಟೆ ಆಯಿತು ನಂತರ ಆ ದೂತ ಬಂದು ಹೇಳಲ್ಲ ಕೃಷ್ಣನಿಗೆ ಈ ರೀತಿ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂತ ಕೂಡಲೇ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ ನೀನು ಗಡಿಬಿಡಿ ಮಾಡಬಾರ್ದು ಅಂತ ಗಡಿಬಿಡಿ ಮಾಡಬಾರ್ದು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಅಂತ ಹೇಳಿ ಕೃಷ್ಣ ರೈವತ ಪರ್ವತದಲ್ಲಿ ಆಟ ಎಲ್ಲ ಆಗಿ ಹೊರಡಬೇಕಾದ್ರೆ ಯಾರೋ ಹೇಳಿದರು ಏ ದೊಡ್ಡ ಸನ್ಯಾಸಿಗಳು ಬಂದಿದ್ದಾರೆ ಅಂತ ಇಲ್ಲಿಗೆ ದೊಡ್ಡ ಸನ್ಯಾಸಿಗಳು ಬಂದಿದ್ದಾರೆ ಅಂತ ಹೇಳಿದಾಗ ಬಲಭದ್ರ ಹೇಳ್ತಾನೆ ಆಗಿದ್ದರೆ ಅವರದೊಂದು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬರ್ತಾರೆ ಕೃಷ್ಣನೂ ಒಟ್ಟಿಗೆ ಬಂದಿದ್ದಾನೆ ಇವರಿಲ್ಲಿ ಅರ್ಜುನ ಸನ್ಯಾಸಿ ಕೂತಿದ್ದಾನೆ ಒಂದು ಮರದ ಕೆಳಗೆ ಕೂತಿದ್ದಾನಂತೆ ಪೊಟರೆ ಅಲ್ಲಿ ಕೂತಿದ್ದಾರೆಂತೆ ಇವರೆಲ್ಲ ಬಂದರು ಬಲಭದ್ರ ಮುಂತಾದವರೆಲ್ಲ ಬಂದರು ಅರ್ಜುನನಿಗೆ ನಮಸ್ಕಾರವನ್ನು ಮಾಡಿದರು ಇವಾಗ ಅರ್ಜುನ ಅಲ್ಲ ಸನ್ಯಾಸಿಗಳು ಸನ್ಯಾಸಿಗೆ ನಮಸ್ಕಾರವನ್ನು ಮಾಡಿದರು ಅಲ್ಲೊಂದು ಸ್ವಾರಸ್ಯ ನಡೀತು ಅರ್ಜುನ ಸನ್ಯಾಸಿಯೂ ಕೂಡ ಬಲಭದ್ರನಿಗೆ ನಮಸ್ಕಾರ ಮಾಡಿಬಿಟ್ಟು ಯಾವತ್ತೂ ಸನ್ಯಾಸಿಗಳು ನಮಸ್ಕಾರ ಮಾಡೋದಿಲ್ಲ ಗೃಹಸ್ಥರಿಗೆ ನಮಸ್ಕಾರ ಮಾಡೋದಾ ಆಶ್ಚರ್ಯ ಬಲವದರ ಅಯ್ಯೋ ನೀವು ನಮಗೆ ನಮಸ್ಕಾರ ಮಾಡೋದಾ ನಮ್ಮಂಥ ಗೃಹಸ್ಥರಿಗೆ ನೀವು ನಮಸ್ಕಾರ ಮಾಡೋದಾ ಅದಕ್ಕೆ ಅರ್ಜುನ ಹೇಳಿದಂತೆ ಇಲ್ಲ ಇಲ್ಲ ನೀವು ತುಂಬ ಶ್ರೇಷ್ಠರಿದ್ದೀರಿ ನೀವು ಗುಣದಲ್ಲಿ ತುಂಬ ಶ್ರೇಷ್ಠರಿದ್ದೀರಿ ಅದಕ್ಕಾಗಿ ನೀವು ನಮಸ್ಕಾರ ಮಾಡಿದ್ದು ಅದನ್ನು ಕೇಳಿ ಇನ್ನೂ ಉಬ್ಬಿ ಹೋದಾ ನಾನು ಶ್ರೇಷ್ಠ ಇದ್ದೇನೆ ಅಂತ ನನಗೆ ಗುರುಗಳು ಸ್ವ ಇದು ಸನ್ಯಾಸಿಗಳು ನಮಸ್ಕಾರ ಮಾಡಿಬಿಟ್ಟಿದ್ದಾರೆಂದ ಒಳಗಿನಿಂದ ಅವನಿಗೆ ಬಹಳ ಒಂದು ಹಮ್ಮು ಬಂತು ಅದಕ್ಕೆ ಸರಿಯಾಗಿ ನೀವೆಲ್ಲಿ ಸ್ವಾಮಿ ಚಾತುರ್ಮಾಸ್ಯ ಹತ್ತಿರ ಇದೆ ಎಲ್ಲಿ ಕೂತ್ಕೊಳ್ಳೋ ವ್ಯವಸ್ಥೆ ಮಾಡಿದ್ದೀರಿ ಅಂತ ಹೇಳಿ ಕೂಡಲೇ ಹೇಳ್ತಾನೆ ನಮ್ಮ ಊರಿಗೆ ಬಂದುಬಿಡಿ ನಮ್ಮೂರಲ್ಲೇ ನಿಮಗೆ ವ್ಯವಸ್ಥೆ ಏನು ಮಾಡೋಣ ಅಂಥೇಳಿ ಕೃಷ್ಣನ ಹತ್ರ ಕೇಳ್ತಾನೆ ಕೃಷ್ಣ ಏನು ಮಾಡೋಣ ಇವರಿಗೆ ಎಲ್ಲಿ ನಾವು ವ್ಯವಸ್ಥೆಯನ್ನು ಮಾಡೋಣ ಚಾತುರ್ಮಾಸ್ಯಕ್ಕೆ ಕೂರ್ಲಿಕ್ಕೆ ವ್ಯವಸ್ಥೆ ಅಂತ ಹೇಳಿ ಕೇಳಿದಾಗ ಕೃಷ್ಣ ಹೇಳ್ತಾನೆ ಅಣ್ಣ ನೀನು ದೊಡ್ಡವರು ನೀನು ಹೇಗೆ ಹೇಳ್ತೀಯೋ ಆ ರೀತಿ ನಾವು ಕೇಳೋರು ಯಾವತ್ತೂ ನಿಮಗೆ ವಿರುದ್ಧವಾಗಿ ನಡ್ಕೊಂಡಿದ್ದಿದೆಯಾ ಅಂತ ಹೇಳಿದಾಗ ಇನ್ನೂ ಖುಷಿಯಾಯಿತು ಓ ಕೃಷ್ಣನೂ ನಾನು ಹೇಳಿದಾಗ ಕೇಳ್ತಾನೆ ಕೃಷ್ಣನು ನಾನು ಹೇಳಿದೆ ಕೇಳ್ತಾನೆ ಈ ಸನ್ಯಾಸಿಗಳು ನಮಸ್ಕಾರ ಮಾಡ್ತಾ ಇದ್ದಾರೆ ನಾನು ಶ್ರೇಷ್ಠನಾದವನು ನಾನು ಗ್ರೇಟ್ ರೀತಿ ಒಳಗಿಂದ ಬಂತು ಬಲಭದ್ರನಿಗೆ ಅದಕ್ಕೆ ಕೂಡಲೇ ಹೇಳ್ತಾನೆ ಹಾಗಿದ್ರೆ ನಮ್ಮ ಈ ಸ್ವಾಮಿಗಳಿಗೆ ಸನ್ಯಾಸಿಗಳಿಗೆ ಸುಭದ್ರೆಯ ಒಂದು ಅಂತಃಪುರ ಏನಿದೆ ಅಲ್ಲೇ ವ್ಯವಸ್ಥೆ ಮಾಡಿಬಿಡಿ ಚಾತುರ್ಮಾಸದ್ದು ಯಾಕಂತ ಹೇಳಿದ್ರೆ ಹಿಂದೆ ಎಲ್ಲ ಈ ರೀತಿ ಸನ್ಯಾಸಿಗಳಿಗೆ ಮದುವೆ ಆಗದ ಹೆಣ್ಣುಮಕ್ಕಳು ಸೇವೆ ಮಾಡಿದರೆ ಅವರಿಗೆ ಬೇಗ ಮದುವೆ ಆಗುತ್ತೆ ಒಳ್ಳೆ ಗಂಡ ಸಿಗ್ತಾನೆ ಅಂತ ಹಿಂದೆ ಒಂದು ವಾಡಿಕೆ ಅದು ಕುಂತಿಯು ಇದೇ ರೀತಿ ದುರ್ವಾಸರ ಸೇವೆ ಮಾಡಿದ್ಲು ಅದಕ್ಕೋಸ್ಕರ ಬಲಭದ್ರನಿಗೆ ಬಲಭದ್ರ ಹೇಳ್ತಾನೆ ಅವಳು ಕನ್ಯಾಗಾರದಲ್ಲಿ ಸುಭದ್ರೆ ಅಂತಃಪುರದಲ್ಲಿ ವ್ಯವಸ್ಥೆ ಮಾಡಿಯಪ್ಪ ಇವಳಿಗೆ ಅಂತ ಅದಕ್ಕೆ ಕೃಷ್ಣ ಆಗಲೇ ಸ್ವಲ್ಪ ತಗಾದೆ ಎತ್ತಿದ ಅಣ್ಣ ಸ್ವಲ್ಪ ಯೋಚನೆಯನ್ನು ಮಾಡು ಯಾಕಂತೇಳಿದ್ರೆ ಯುವ ಬಲಿ ದರ್ಶನೀಯ ರಾಗಿ ಒಳ್ಳೆ ಯುವಕ ಇದ್ದಾರೆ ಬಲಿಷ್ಠನಾಗಿಯೂ ಕೂಡ ಇದ್ದಾನೆ ನೋಡಲಿಕ್ಕೂ ಚೆನ್ನಾಗಿದ್ದಾರೆ ಅತಿವಾಗ್ಮಿ ಸ್ವಲ್ಪ ಮಾತು ಹೆಚ್ಚೆ ಅಂದರೆ ಒಂದು ಹೆಣ್ಣನ್ನು ಆಕರ್ಷಣೆ ಮಾಡಲಿಕ್ಕೆ ಏನೇನು ಬೇಕೋ ಎಲ್ಲ ಇದೆ ರೂಪ ಇದ್ದರೆ ಸಾಕು ಒಳ್ಳೆಯ ಮಾತಿದ್ರೆ ಸಾಕು ಇನ್ನು ಬಲಿ ಯುವಕನೂ ಆಗಿದ್ದಾನೆ ಬಲಿಷ್ಠನಾಗಿದ್ದಾನೆ ಅದರಿಂದಾಗಿ ಹೆಣ್ಣಿನ ನಮ್ಮ ಹೆಣ್ಣಿನ ಸುಭದ್ರೆಯ ಅಂತಃಪುರದಲ್ಲಿ ಇವನನ್ನು ಬಿಡೋದು ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ ಅಂತ ಇದು ಮೇಲ್ನೋಟಕ್ಕೆ ಕೇಳಿದ್ದು ಒಳಗಿಂದ ಅವನಿಗೂ ಖುಷಿಯೇ ಇದೇ ಆಗಬೇಕಾ ಒಂದಿರೋದು ಆದರೆ ಹೊರಗಿನಿಂದ ನನಗೇನು ಸರಿಯಿಂದ ಕಾಣಲ್ಲ ಅಣ್ಣ ಅಂತ ಹೇಳಿದಾಗ ಬಲಭದ್ರ ಹೇಳ್ತಾನೆ ಏ ಇಂಥ ಸ್ವಾಮಿಗಳ ಬಗ್ಗೆ ಏನಾದರೂ ಸಂಶಯ ಮಾಡೋದು ಛೇ ಅಚ್ಚ ಎಂಥ ವೈರಾಗಿ ಶಿಖಾಮಣಿಗಳು ಹಾಗೆಲ್ಲ ನೀನು ಎಣಿಸಲೇಬಾರ್ದು ಹಾಗೆಲ್ಲ ಏನಾಗೋಲ್ಲ ಅಂತ ಕೃಷ್ಣ ಹೇಳ್ತಾನೆ ಸರಿ ನಿನ್ನಿಚ್ಚೆ ಅಣ್ಣ ನೀನು ಹೇಳಿದ್ಮೇಲೆ ನಾವೇನಾದರೂ ವಿರುದ್ಧ ಮಾತಾಡ್ಲಿಕ್ಕಾಗತ್ತಾ ಅಂತ ಹೇಳಿ ಕೂಡಲೇ ತಾನು ವ್ಯವಸ್ಥೆಯನ್ನು ಮಾಡಿದ ಸುಭದ್ರೆಯ ಅಂತಃಪುರದಲ್ಲಿ ಈ ಅರ್ಜುನ ಸನ್ಯಾಸಿಗಳಿಗೆ ವ್ಯವಸ್ಥೆ ಆಯಿತು ಚಾತುರ್ಮಾಸ್ಯದ ವ್ಯವಸ್ಥೆ ನಾಲ್ಕು ತಿಂಗಳು ಮಳೆಗಾಲ ಮಳೆಗಾಲದಲ್ಲಿ ಅಲ್ಲೇ ತಂಗಿರೋದು ಅಂತ ಈ ಅರ್ಜುನ ಸನ್ಯಾಸಿಗಳು ಅಲ್ಲೇ ನೆಲೆಸಿದ್ದಾರೆ ಪ್ರತಿದಿನವೂ ಕೂಡ ಧ್ಯಾನ ಮಾಡೋದು ಅದು ಮಾಡೋದು ಏನು ಧ್ಯಾನ ಏನು ಒಳಗಿನಿಂದ ಒಂದೇ ಕೃಷ್ಣ ಸುಭದ್ರೆಯನ್ನು ಕೊಡು ಕೃಷ್ಣಾ ಸುಭದ್ರೆ ಕೊಡು ಇದೇ ಒಳಗಿನಿಂದ ಮತ್ತು ಹೊರಗಿನಿಂದ ಇಂತಿಂಥ ದೇಶಕ್ಕೆ ಹೋದು ಆ ದೇಶದಲ್ಲಿ ಈಗೀಗಾಗಿತ್ತು ಈಗೀಗಾಗಿತ್ತು ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದಾರೆ ಆ ಸಂದರ್ಭದಲ್ಲಿ ಅಲ್ಲೊಂದು ಅಂತರ್ದ್ವೀಪ ಅಂತ ಹೇಳ್ತಾರೆ ಏನು ಸಮುದ್ರ ಮಧ್ಯದಲ್ಲಿ ಇದ್ದ ಒಂದು ಕುದುರು ಒಂದು ದ್ವೀಪ ಇವತ್ತು ದ್ವಾರಕೆಯ ಬಳಿಯಲ್ಲಿ ಅನೇಕ ನಾವು ದ್ವೀಪಗಳನ್ನು ನೋಡ್ತೇವೆ ಅದರಲ್ಲಿ ಯಾವುದೋ ಒಂದು ಅಂತರ್ದ್ವೀಪ ಅಂತ ಅಲ್ಲೊಂದು ಪಿಂಡೋದ್ಧಾರ ಅಂತ ಅಲ್ಲೊಂದು ಉತ್ಸವ ನಡೀತಾ ಇದೆ ಮೂವತ್ತು ನಾಲ್ಕು ದಿನಗಳ ಕಾಲ ನಡೆಯುವಂಥ ಒಂದು ಉತ್ಸವ ಆ ಉತ್ಸವಕ್ಕೆ ಹೋಗಿ ಬರೋಣ ಅಂತ ಕೃಷ್ಣ ಹೇಳಿದ ಎಲ್ರಿಗೂ ಯಾದವರಿಗೆ ಆ ಉತ್ಸವಕ್ಕೆ ಹೋಗಿ ಬರೋಣ ಭಾರೀ ವಿಶೇಷವಾದದ್ದು ಅಂತ ಆಯಿತು ಅಂತ ಎಲ್ಲರೂ ಕೂಡ ಹೊರಟ್ರಂತೆ ಈ ವಿಷಯ ಮಾತ್ರ ಈ ಅರ್ಜುನ ಸನ್ಯಾಸಿಯದ್ದು ವಿಷಯವನ್ನು ಕೃಷ್ಣ ಸತ್ಯಭಾಮೆಗೆ ಹೇಳಿದ್ದಾನೆ ರುಕ್ಮಿಣಿಗೆ ಹೇಳಿದ್ದಾನೆ ಅವರಿಬ್ಬರಿಗೆ ಗೊತ್ತುಂಟು ನಂತರ ದೇವಕಿ ವಸುದೇವರಿಗೆ ಹೇಳಿದಾನಂತೆ ಹೌದು ಅರ್ಜುನ ಸುಭದ್ರೆಯನ್ನು ಮದುವೆ ಮಾಡಿಕೊಳ್ಳಿಕ್ಕೋಸ್ಕರ ಬಂದಿದ್ದಾನೆ ಮತ್ತು ಸಾತ್ಯಕಿಗೆ ಹೇಳಿದಾನಂತೆ ಸಾತ್ಯಕಿ ಇಂದ ಒಬ್ಬ ಯಾದವ ವೀರ ಅವನಿಗೆ ಹೇಳಿದ್ದಾನೆ ಯಾಕಂದರೆ ಅವನು ಅರ್ಜುನನ ಶಿಷ್ಯ ಅವನೆಲ್ಲೂ ಹೊರಗೆ ಬಾಯಿ ಬಿಡೋಲ್ಲ ಅಂತ ಇನ್ನೊಬ್ಬ ವಿಪೃತು ಅಂತ ಅವನಿಗೆ ಹೇಳಿದ್ದಾನೆ ಯಾಕಂದರೆ ಅವನನ್ನು ಊರಿಗೆ ಕಾಯಿಲಿ ಊರು ಕಾಯಲಿಕ್ಕೆ ಅವನು ವಿಪೃತು ವಿಪೃ ವಿಪೃತುವಿಗೆ ಹೇಳಿದ್ದಾನೆ ಕೃಷ್ಣ ಇನ್ಯಾರಿಗೂ ಹೇಳಿಲ್ವಂತೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ತನ್ನ ಮಗ ಪ್ರದ್ಯುಮ್ನನಿಗೂ ಕೃಷ್ಣ ಹೇಳಿಲ್ಲ ತನ್ನ ಮಗ ಪ್ರದ್ಯುಮ್ನ ತನ್ನ ಮೊಮ್ಮಗ ಅನಿರುದ್ಧ ಇವರು ಯಾರಿಗೂ ಹೇಳಿಲ್ವಂತೆ ಯಾಕಂತೇಳಿದ್ರೆ ಹೇಳಿದ್ರೆ ಈ ಪ್ರದ್ಯುಮ್ನ ಕೃಷ್ಣನ ಮಗನಾಗಿದ್ದರೂ ಕೂಡ ಏನು ಬಯಸ್ತಾ ಇದ್ದ ಅಂತ ಹೇಳಿದರೆ ಸುಭದ್ರೆಯನ್ನು ದುರ್ಯೋಧನನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಯಾಕಂದರೆ ಬಲಭದ್ರನ ಪಾರಿಟಿ ಎಲ್ಲ ಬಲಭದ್ರನ ಪಾರಿಟಿ ಬಲಭದ್ರೆ ಹೇಳಿದಾಗ ಉದ್ಧವ ಕೃಷ್ಣನ ಮಹಾಭಕ್ತ ಅವನು ಆದರೆ ಅವನು ಈ ಸಂದರ್ಭದಲ್ಲಿ ಮಾತ್ರ ಬಲಭದ್ರನಿಗೆ ಕೊಟ್ಟು ಮದುವೆ ಮಾಡಿ ಈ ದುರ್ಯೋಧನನಿಗೆ ಕೊಟ್ಟು ಮದುವೆ ಬಿಡಬೇಕು ದುರ್ಯೋಧ ಸುಭದ್ರೆಯನ್ನ ಅಂತ ಹೇಳಿಸಿದವರು ಅದಕ್ಕೆ ಅವ್ರು ಯಾರಿಗೂ ಕೃಷ್ಣ ಹೇಳಿಲ್ವಂತೆ ಇಷ್ಟೇ ಮಂದಿ ಹೇಳಿ ಎಲ್ಲರನ್ನು ಕರ್ಕೊಂಡು ಹೋಗಿದ್ದಾನೆ ಊರನ್ನು ಕಾಯಲಿಕ್ಕೆ ವಿಪೃತವನ್ನು ಇಟ್ಟಿದ್ದಾನೆ ಮದ್ಯಾರು ಬಲಭದ್ರನೇ ಇಟ್ಟಿದ್ದು ಕೃಷ್ಣ ಅದು ಅದರಲ್ಲೂ ತಾನು ಹೋಗಲೇ ಇಲ್ಲ ಯಾಕಂದರೆ ಹೇಳಿದ್ರೆ ನಾಳೆ ಕೃಷ್ಣಯ್ಯರು ಕಿತಾಪತಿ ಮಾಡಿದ್ದಾರೆ ಅಂತ ಯಾರು ಏನು ಹೇಳೋದು ಬೇಡ ಅದಕ್ಕೋಸ್ಕರ ಬಲಭದ್ರನಿಗೆ ಬಿಟ್ಟ ಬಲಭದ್ರೆ ವಿಪೃತವನ್ನು ಇಡೀ ಊರನ್ನು ಕಾಯ್ಲಿಕ್ಕೆ ಹೇಳಿ ಇನ್ನು ಸ್ವಾಮಿಗಳಂತೂ ಬರಲಿಕ್ಕಿಲ್ಲ ಯಾಕಂದರೆ ಚಾತುರ್ಮಾಸ್ಯ ಅದಕ್ಕೆ ನೋಡ್ಕೊಳ್ಳಿಕ್ಕೆ ಸುಭದ್ರೆ ಉಳಿಲೇಬೇಕು ಆ ಸುಭದ್ರೆಯನ್ನು ಅಲ್ಲೇ ಬಿಟ್ಟು ನಂತರ ಉಳಿದವರೆಲ್ಲರೂ ಕೂಡ ಹೋಗಿದ್ದಾರಂತೆ ಆ ಸಂದರ್ಭದಲ್ಲಿ ಏನಾಗ್ತೀನಿ ಇವೆಲ್ಲ ಪಿಂಡೋದಾರದಲ್ಲಿದ್ದಾರೆ ಇಲ್ಲಿ ಈ ಸನ್ಯಾಸಿಗಳದ್ದು ಚಾತುರ್ಮಾಸೆ ನಡೀತಾ ಇದೆ ಆಗ ದ್ರೌಪದಿ ತ ಈ ಸುಭದ್ರೆ ತಾನು ಕೇಳ್ತಾಳಂತೆ ಇವರ ಬಳಿ ಈ ಅರ್ಜುನ ಸನ್ಯಾಸಿಗೆ ಬಳಿ ಸ್ವಾಮಿ ನೀವೆಲ್ಲ ಕಡೆ ತಿರುಗುತ್ತಾ ಇದ್ರಲ್ವ ಆ ರೀತಿ ಎಲ್ಲ ಕಡೆ ಸಂಚಾರ ಮಾಡಬೇಕಾದ್ರೆ ಕುಂತಿ ಅನ್ಕಣ್ರ ಧರ್ಮರಾಜನ ಕಣ್ರ ಅಂತ ಹೌದು ಹೌದು ಕಂಡೆ ಕಂಡೆ ಅಂತ ಹೇಳ್ತಾನೆ ಮುಂದು ಸ್ವಲ್ಪ ಹೋಗಿ ಅಲ್ಲ ಅರ್ಜುನ ತೀರ್ಥಯಾತ್ರೆಗೆ ಹೋಗಿದ್ದ ಅಂತ ನಾನು ಕೇಳಿದೆ ಆ ಅರ್ಜುನನನ್ನು ಎಲ್ಲಾದರೂ ನೋಡಿದರೆ ನೀವು ಕೇಳ್ತಾರೆ ಅವಾಗ ಅರ್ಜುನ ಸನ್ಯಾಸಿಗಳು ಓಂ ಅಂತ ಹೇಳಿದರು ಅಂದರೆ ಹೌದು ಅಂತ ಅದನ್ನು ಕೇಳಿ ಹೌದಾ ಎಲ್ಲಿ ನೋಡಿದಿರಿ ನೀವು ಅವಳಿಗೆ ಕೂತು ಯಾಕಂದರೆ ಅವಳಿಗೂ ಕೂಡ ಒಳಗಿನಿಂದ ಅರ್ಜುನನನ್ನೇ ಮದುವೆ ಆಗಬೇಕು ಅಂತಿತ್ತು ಸುಪದಿಗೂ ಕೂಡ ಕಾರಣ ಏನು ಅಂತ ಹೇಳಿದರೆ ಇದ್ದಾಗಿ ಕೃಷ್ಣ ಬೇಕು ಅಂತ ಅವಳು ಮುಂದೆ ಹೇಳ್ತಾ ಇದ್ನಂತೆ ಏನು ನೋಡ್ಬೇಕು ಏನು ನೀನೇನು ಅರ್ಜುನನಾಗೆ ಬಲಿಷ್ಠನಾ ಯಾಕಂದರೆ ಇವಳಿಗೆ ಅರ್ಜುನನ ಮೇಲೆ ಆಸೆ ಹುಟ್ಟಲಿ ಅಂತ ಕೃಷ್ಣನೇ ಹೇಳಿದೆ ನೀನು ಅರ್ಜುನನಾಗಿ ಬಲಿಷ್ಠನ ಅರ್ಜುನನ ಇದ್ರ ಈ ರೀತಿಯಲ್ಲ ಅವಳ ಒಂದು ಅರ್ಜು ಅವಳ ಮುಂದೆ ಅರ್ಜುನನನ್ನು ಹೊಗಳ್ತಾ ಇದ್ದ ಅಷ್ಟು ಮಾತ್ರ ಅಲ್ಲ ಯಾದವರು ಕೂಡ ಹಾಗೆ ಅಂತೆ ಏನೇ ಆದರೂ ಕೂಡ ಒಂದು ಮಗು ಹುಟ್ಟಿದ್ರು ಅರ್ಜುನನಂತೆ ಬೀರಾಗಬೇಕು ಹಾಗೆ ಹೇಳ್ತಾ ಇದ್ದದೇ ಒಳ್ಳೆ ಇವನು ಅರ್ಜುನನಂತ ಆಗಬೇಕು ಅಂತ ಇದನ್ನೆಲ್ಲ ಕೇಳಿ ಅರ್ಜುನ ಮಹಾಬಲಶಾಲಿ ಈ ರೀತಿಯೆಲ್ಲ ಅವಳಿಗೆ ಒಂದು ಆಸೆ ಇತ್ತು ಒಳಗಿನಿಂದ ಆದರೆ ಅದನ್ನು ಹೊರಗೆ ಹಾಕುವ ಸಂದರ್ಭ ಬರಲಿಲ್ಲ ಇವಾಗ ತಾನು ಕೇಳ್ತಾಳೆ ಅರ್ಜುನನು ನೋಡಿದ್ರೆ ನೀವು ಹೌದು ಹೌ ಓಂ ನೋಡಿದೆ ಅಂತ ಹೇಳ್ತಾಳೆ ಎಲ್ಲಿ ಅಂತ ಕೇಳ್ತಾಳೆ ಎಲ್ಲಿ ಅಂತ ಕುತೂಹಲ ತಡೀಲಿಕ್ಕಾಗದೆ ಕೇಳ್ತಾಳೆ ಇಲ್ಲೇ ಅಂತ ಹೇಳ್ತಾನೆ ಅದನ್ನು ಕೇಳಿದ್ದೂ ಕೂಡ ಎಲ್ಲಿ ಎಲ್ಲಿದ್ದು ಸುತ್ತ ನೋಡ್ತಾ ಇದ್ದಾಳೆ ಅದು ಸುಭದ್ರೆ ಅದಕ್ಕೆ ಕೃಷ್ಣ ಅರ್ಜುನ ಹೇಳ್ತಾನೆ ಏ ಹುಚ್ಚಿ ನಾನೇ ಅರ್ಜುನ ಅಂತ ನಾನು ಅರ್ಜುನ ಸನ್ಯಾಸಿ ವೇಷದಲ್ಲಿ ಬಂದಿದ್ದೇನೆ ಅಂತೇಳಿ ನೋಡಿ ಸಾರಥ್ಯ ಏನು ಅಂತ ಹೇಳಿದರೆ ಇವಾಗ ಮಹಾಭಾರತ ಹೇಳ್ತದೆ ನೋಡು ಈಗ ನಾವಿಬ್ಬರೂ ವಿವಾಹವಾಗುವಂಥ ಕಾಲ ಅಂತೇಳಿ ಯಾರೂ ಇಲ್ಲ ಅಂತ ಅಪ್ಪಿಕೊಳ್ಳಿಕ್ಕೆ ಹೋಗ್ತಾನಂತೆ ಕೃಷ್ಣನಿಗೆ ಗೊತ್ತಾಯ್ತಲ್ವ ಇದು ಕೃಷ್ಣ ಕೂಡಲೇ ರುಗ್ಮಿಣಿಯನ್ನು ಕಳಿಸ್ಕೊಡ್ತಾರೆ ಏನಂದ್ರೆ ನೋಡು ಆ ಅರ್ಜುನ ಸ್ವಾಮಿಗಳಿಗೆ ಒಂದು ಊಟ ಕುಟುಂಬ ಅಂತ ಕೂಡಲೇ ಯಾಕಂತ ಹೇಳಿದ್ರೆ ಮುಂದಿನದ್ದೇನು ನಡಿಬಾರದು ಅಂತ ಕೂಡಲೇ ರುಗ್ಮಿಣಿ ಪ್ರವೇಶ ಮಾಡ್ತಾಳೆ ಇದು ಇವಾಗ ಮಹಾಭಾರತದಲ್ಲಿ ನಮಗೆ ಸಿಗುವಂಥದ್ದು ಆ ನಂತರ ಅರ್ಜುನ ಹೇಳ್ತಾನೆ ಸುಭದ್ರೆಗೆ ಅಂದರೆ ಇವತ್ತೇನು ಬರ್ತದೆ ಅಂತೇಳಿದರೆ ಇನ್ನು ಕೆಲವು ಮುಂದುವರಿಕೆ ಬರ್ತದೆ ಅವಳು ನಂತರ ಕಾಮಪೀಡಿತಳಾಗಿ ಜ್ವರಕ್ಕೆ ತನ್ನ ತನ್ನಮ್ಮನಿಗೆ ಹೇಳಿದ್ಲಂತೆ ದೇವಕಿಗೆ ದೇವಕ್ಕೆ ಮುಂದೆ ನೋಡೋಣ ಅಂತ ಇದೆಲ್ಲ ಈಗ ಬರ್ತದೆ ಆದರೆ ಮಧ್ವಾಚಾರ್ಯರು ಯಾವುದು ಘಟನೆಗಳನ್ನು ಹೇಳಲ್ಲ ಆಗ ಅರ್ಜುನ ಹೇಳ್ತಾನೆ ಸುಭದ್ರೆಗೆ ನೋಡು ಸುಭದ್ರೆ ನಾವಿವಾಗ ವಿವಾಹವಾಗುವಂತಹ ಕಾಲ ಬಂದಿದೆ ಯಾಕಂತೇಳಿದರೆ ಬಲಭದ್ರ ಬರುವುದರೊಳಗೆ ನಾವು ವಿವಾಹ ಆಗಬೇಕು ಇವಾಗ ಯಾರೂ ಇಲ್ಲ ಊರಲ್ಲಿ ಎಲ್ಲ ಹೋಗಿದ್ದಾರೆ ಯಾವತ್ತೂ ವಿವಾಹ ಅಂತ ಹೇಳಬೇಕಾದ್ರೆ ದಾರೆ ಎರೆದು ಕೊಡಬೇಕು ಯಾರೊಬ್ಬರು ದಾರ ಎರೆದು ಕೊಟ್ಟಾಗ ಅದನ್ನು ವಿವಾಹ ಅಂತ ಕರೀತಾರೆ ಯಾರು ಒಂದು ಹೆಣ್ಣನ್ನು ದಾರೆ ಎರೆದು ಕೊಡ್ಬೋದು ಅಂದರೆ ಅಪ್ಪ ಅಮ್ಮ ಅಣ್ಣ ಅಥವಾ ಸೋದರ ಮಾವ ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಮುಂತಾದವರು ಯಾರು ಇಲ್ಲದೇ ಇದ್ದ ಪಕ್ಷದಲ್ಲಿ ಗುರುಗಳು ಅಥವಾ ಪುರೋಹಿತರು ಇವರು ಧಾರ ಎರೆದು ಕೊಡಬಹುದು ಆ ರೀತಿ ಧಾರ ಎರೆದು ಸ್ವೀಕಾರ ಅಂದರೆ ಯಾರಾದರೂ ಧಾರ ಎರೆದು ಕೊಟ್ಟಾಗ ಸ್ವೀಕಾರ ಮಾಡಿದವಳೇನಿದ್ದಾಳು ಅವಳನ್ನು ಪತ್ನಿ ಅಂತ ಕರೀತಾರೆ ಪತ್ನಿ ಅಂತ ಕರೆಯುವುದು ಅಂಥವಳನ್ನು ಅವಳು ಎಲ್ಲ ಧಾರ್ಮಿಕ ಕೆಲಸಕ್ಕೆ ಇವನ ಪಕ್ಕದಲ್ಲಿ ಇರಲಿಕ್ಕೆ ಯೋಗ್ಯಲಾಗ್ತಾಳು ಅದೇ ರೀತಿ ಅವಳನ್ನು ಭಾರ್ಯ ಅಂತ ಕರೀತಾರೆ ಅಂದರೆ ಹೆಂಡತಿಗೆ ಸಂಸ್ಕೃತದಲ್ಲಿ ಅನೇಕ ಹೆಸರುಗಳು ಅದು ಸುಮ್ಮನೆ ಬಂದದಲ್ಲ ಮತ್ತು ಅದರಿಂದ ಒಂದೊಂದು ಅರ್ಥ ಇದೆ ಯಾವ ಒಬ್ಬಳು ಪತ್ನಿ ಇಡೀ ಮನೆಯನ್ನು ಬರಡ ಅಂದರೆ ನೋಡಿಕೊಳ್ತಾಳೆ ಅಷ್ಟು ಮಾತ್ರ ಅಲ್ಲ ಮನೆಯಲ್ಲಿರುವಂಥವರು ಆಳು ಕಾಳು ಪ್ರಾಣಿ ಪಕ್ಷಿ ಎಲ್ಲರನ್ನೂ ನೋಡ್ಕೊಳ್ತಾಳೆ ಆ ರೀತಿ ಪ್ರತಿಯೊಬ್ಬರನ್ನು ಚೆನ್ನಾಗಿ ನೋಡಿಕೊಳ್ಳುವುದರಿಂದಾಗಿ ಅವಳಿಗೆ ಭಾರ್ಯ ಅಂತ ಹೆಸರು ಅದೇ ರೀತಿ ಅವಳಿಗೆ ಜಾಯ ಅಂತ ಕರೀತಾರೆ ಯಾಕೆ ಜಾಯ ಅಂತ ಕರೀತಾರೆ ಅಂತೇಳಿದರೆ ನಿಜವಾಗ್ಲೂ ಕೂಡ ಅವಳಿಂದಾಗಿ ಗಂಡ ಮತ್ತೆ ಹುಟ್ಟಿ ಬರ್ತಾನಂತೆ ಮಗನಾಗಿ ಆತ್ಮಾ ಬೈ ಅಂತ ಈ ರೀತಿ ಪತಿ ಮತ್ತೆ ಅವಳಿಂದಾಗಿ ಹುಟ್ಟಿ ಬರುವುದರಿಂದಾಗಿ ಅವಳಿಗೆ ಜಾಯ ಅಂತ ಕರೀತಾರೆ ಅದೇ ರೀತಿ ದಾರ ಅಂತ ಕರೀತಾರೆ ಅಂತ ನೋಡಿ ಪತ್ನಿಗೆ ಇನ್ನೊಂದು ಹೆಸರು ಏನಂದರೆ ದಾರ ಅಂತ ದಾರ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ಧರ್ಮದಿಂದ ಯಾರನ್ನು ಇವನು ವಿವಾಹವಾಗ್ತಾನೆ ಅಧರ್ಮದಿಂದ ಅಲ್ಲ ಧರ್ಮದಿಂದ ವಿವಾಹವಾಗ್ತಾನೆ ಮತ್ತೆ ಅನ್ಯಾಯ ಇಲ್ಲ ಅಲ್ಲಿ ಅದಕ್ಕಾಗಿ ಅವಳಿಗೆ ದಾರ ಅಂತ ಕರೀತಾರೆ ಇಂತಹ ಪತ್ನಿಯನ್ನು ತಾನು ವರಿಸಿ ತನಗೇನು ಬೇಕೋ ಅದನ್ನು ಪಡಿತಾನೆ ಒಬ್ಬ ಪತಿಯಾದವನು ಅಂತ ಮದುವೆ ಆಗಲಿಕ್ಕಾದರೂ ಯಾವ್ಯಾವಾಗಲೂ ಮದುವೆ ಆಗುವುದಲ್ಲ ಅಂತ ಅರ್ಜ ಅರ್ಜುನ ಹೇಳ್ತಾನೆ ಮದುವೆ ಆಗಲಿಕ್ಕೆ ಯಾವತ್ತೂ ಒಳ್ಳೆಯ ದಿನವನ್ನು ಒಳ್ಳೆಯ ಮುಹೂರ್ತವನ್ನು ನೋಡಬೇಕು ಅದರಲ್ಲಿಯೂ ಕೂಡ ಮದುವೆ ಆಗಲಿಕ್ಕೆ ಉತ್ತರಾಯಣ ಪ್ರಶಸ್ತವಾದ ಕಾಲ ಅಂತ ಹೇಳ್ತಾನೆ ಉತ್ತರಾಯಣ ಪ್ರಶಸ್ತವಾದ ಕಾಲ ವೈಶಾಖ ಮಾಸ ಪ್ರಶಸ್ತವಾದಂತಹ ಮಾಸ ಶುಕ್ಲಪಕ್ಷ ಪ್ರಶಸ್ತವಾದ ಪಕ್ಷ ಅಂದರೆ ಶುಕ್ಲಪಕ್ಷ ಅಂತೇಳಿದರೆ ಚಂದ್ರ ಯಾವಾಗ ಹೆಚ್ಚು ಬೆಳಗುತ್ತಾ ಇರ್ತಾನೆ ಶುಕ್ಲಪಕ್ಷದ ಅಷ್ಟಮಿಯಿಂದ ಕೃಷ್ಣಪಕ್ಷದ ಅಷ್ಟಮಿಯವರೆಗೆ ಶ್ರೇಷ್ಠವಾದಂತಹ ಕಾಲ ಅಂತ ಹೇಳ್ತಾರೆ ಅದೇ ರೀತಿ ಈಗ ಅಂತಹ ಮಾಸ ವೈಶಾಖ ಮಾಸ ಎಲ್ಲವೂ ಒದಗಿ ಬಂದಿದೆ ಅದೇ ರೀತಿ ಹಸ್ತ ನಕ್ಷತ್ರ ತಥಾ ಹಸ್ತಃ ತೃತೀಯ ಅಂತ ಹೇಳಿದರೆ ಈ ಬಿದಿಗೆ ತದಿಗೆ ತಿಥಿ ಇದೆ ಇಂಥ ಲಗ್ನ ಮಕರ ಲಗ್ನ ಎಲ್ಲವನ್ನು ಹೇಳ್ತಾನೆ ಇಂಥ ಶ್ರೇಷ್ಠವಾದಂತಹ ಲಗ್ನ ಅದೇ ರೀತಿ ಭವ ಎಂಬಂತಹ ಕರಣ ಮೈತ್ರ ಅಂತ ಮುಹೂರ್ತ ಇದೆಲ್ಲ ಒಟ್ಟಿಗೆ ಸೇರಿದೆ ಅದಕ್ಕೆ ನಾವಿಲ್ಲೇ ಗಾಂಧರ್ವ ರೀತಿಯಿಂದ ವಿವಾಹವಾಗ್ಬಿಡೋಣ ಅಂದರೆ ಗಾಂಧರ್ವ ರೀತಿಯಿಂದ ವಿವಾಹವಾಗಬೇಕು ಅಂತ ಹೇಳಿದರೆ ಅಲ್ಲಿ ಬೇರೆ ಯಾರೂ ಬೇಕಾಗಿಲ್ಲ ಅದಕ್ಕೆ ದ್ರೌಪದಿ ಮಾತ್ರ ಈ ಸುಭದ್ರ ಮಾತ್ರ ಒಪ್ಪಲಿಲ್ವಂತೆ ನೋಡಿ ಯಾಕಂತ ಹೇಳಿದರೆ ನಾನು ಕೃಷ್ಣನಿಲ್ಲದೆ ಮುಂದೆ ಹೋಗಲ್ಲ ವಿವಾಹವಾಗದೆ ಸಾಧ್ಯ ಇಲ್ಲ ಕೃಷ್ಣ ಬರಲೇಬೇಕು ಕೃಷ್ಣನ ಎದುರಿನಲ್ಲೇ ನಾನು ವಿವಾಹವಾಗುವುದು ಅದಕ್ಕೆ ಅವಳು ಹೇಳ್ತಾಳೆ ಎಲ್ಲರೊಟ್ಟಿಗೆ ನಿಮ್ಮ ಕಡೆಯವರನ್ನು ಕರೀರಿ ನಮ್ಮ ಕಡೆಯವರನ್ನು ಕರಿತೇವೆ ಹಾಗೆ ವಿವಾಹ ಆಗಬೇಕು ನನಗೆ ಹೊರತು ಈ ರೀತಿ ಏನು ನಾವು ಮದುವೆಯಾಗಿ ಓಡಿ ಹೋಗೋದು ನನಗೆ ಇಷ್ಟವೇ ಇಲ್ಲ ಅಂತ ಸುಭದ್ರ ಸ್ಪಷ್ಟ ಹೇಳಿದ್ಲಂದು ಹೇಳಿ ಕೃಷ್ಣನನ್ನು ತಾನು ಧ್ಯಾನ ಮಾಡಿದ್ಲಂದ ನೋಡಿ ಕೃಷ್ಣನನ್ನು ಧ್ಯಾನ ಮಾಡಿದ ಕೂಡಲೇ ಕೃಷ್ಣ ಅಲ್ಲಿ ಹಾಜರಾಗಿದ್ದಾನು ಅದಕ್ಕೆ ಅವನ ದೇವರು ಅಂತೇಳು ಭಕ್ತರು ಕರೆದಾಗ ಹಾಜರಾಗಿರ್ತಾನೆ ಇಲ್ಲಿ ನಮಗೆ ಕಾಣೋದೇನು ಅಂದರೆ ಹಾಗಿದ್ರೆ ಅರ್ಜುನನಿಗೆ ಅಷ್ಟು ಭಕ್ತಿ ಇರಲಿಲ್ಲವಾ ಸುಭದ್ರೆಯಾದ ಅರ್ಜುನನಿಗೆ ಭಕ್ತಿ ಇರಲಿಲ್ವಾ ಅಂತ ಹೇಳಿದರೆ ಸುಭದ್ರೆಯ ಭಕ್ತಿಯನ್ನು ತೋರಿಸ್ಲಿಕ್ಕೋಸ್ಕರ ಈ ರೀತಿ ಇಲ್ಲಿ ಘಟನೆ ನಡೆದದ್ದು ಆ ಕೃಷ್ಣ ತಾನೊಬ್ಬನೇ ಬರಲಿಲ್ಲ ಮತ್ತು ವಸುದೇವ ದೇವಕಿಯರನ್ನು ಕರ್ಕೊಂಡೇ ಬಂದಿದ್ದಾನಂದ್ ವಸುದೇವ ದೇವಕಿಯರನ್ನು ಕರ್ಕೊಂಡು ತಾನಲ್ಲಿ ಹಾಜರಿದ್ದಾನೆ ಈ ಕಡೆಯಿಂದ ಇಂದ್ರನ ಕಡೆ ಯಾರೂ ಇಲ್ಲವಲ್ಲ ಇವಾಗ ಸುಭದ್ರೆಯ ಕಡೆಗೆ ಅವಳ ಅಪ್ಪ ಅಮ್ಮ ಬಂದರು ದಾರೆ ಎರೆದು ಕೊಡಲಿಕ್ಕೆ ಇಂದ್ರನ ಕಡೆ ಅದಕ್ಕೆ ಈ ಅರ್ಜುನನ ಕಡೆ ಇಂದ್ರನೇ ಬಂದಿದಾನಂತೆ ಅರ್ಜುನನ ತಂದೆ ಇಂದ್ರ ಅಲ್ಲ ಮತ್ತು ಶಚಿದೇವಿ ಅವರು ಬಂದಿದ್ದಾರಂತೆ ಋಷಿಗಳೆಲ್ಲ ಬಂದಿದ್ದಾರಂತೆ ಅರುಂಧತಿ ಬಂದಿದ್ದಾಳಂತೆ ವಸಿಷ್ಠರ ಪತ್ನಿ ಅಲ್ಲಿ ಆ ಸುಭದ್ರೆಗೆ ಈ ಎಲ್ಲ ಋಷಿ ಪತ್ನಿಯರ ಅಲಂಕಾರವನ್ನು ಮಾಡಿದಾರಂತೆ ಶಚಿದೇವಿ ಅರುಂಧತಿ ಇವರೆಲ್ಲ ಅಲಂಕಾರ ಮಾಡಿದಾರಂತೆ ಕಶ್ಯಪರ ಪೌರೋಹಿತ್ಯದಲ್ಲಿ ನಾರದರ ಒಂದು ಉಪಸ್ಥಿತಿಯಲ್ಲಿ ಅಲ್ಲಿ ವಿವಾಹ ಜರುಗಿತು ಅಂತ ಹೇಳ್ತಾರೆ ಮದುವೆ ಆಯಿತು ಅಂತ ಮದುವೆಯಾಗಿ ಕೃಷ್ಣ ಅಲ್ಲಿ ಉಡುಗೊರೆಗಳನ್ನೆಲ್ಲ ಕೊಟ್ಟು ಅರ್ಜುನನಿಗೆ ಹೇಳಿದ್ನಂತೆ ನೋಡಿ ಅರ್ಜುನ ನೀನು ಈಗಿಂದೀಗಲೇ ಹೋಗಿಲ್ಲಿಂದ ಅದಕ್ಕೋಸ್ಕರ ನನ್ನ ರಥವನ್ನು ಕೊಡ್ತಾ ಇದ್ದೆ ನನಗೆ ನನ್ನ ರಥದಲ್ಲಿ ನೀನು ಕೂತು ಹೊರಟೆ ಅಂತ ಹೇಳಿದರೆ ನಿನಗೆ ಯಾವತ್ತೂ ಕೂಡ ಸೋಲಾಗೋಲ್ಲ ಯಾಕಂದರೆ ಕೃಷ್ಣನ ರಥದಲ್ಲಿ ಯಾವತ್ತೂ ಸೋಲಿಲ್ಲ ಇಲ್ಲ ಹೋಗು ಇಂದ್ರಪ್ರಸ್ಥಕ್ಕೆ ಅಂತ ಅರ್ಜುನನನ್ನು ಕಳಿಸಿಕೊಟ್ಟ ಅರ್ಜುನನಾದರೂ ಕೃಷ್ಣನ ರಥದಲ್ಲಿ ಕೂತು ತಾನು ಹೊರಟ ಬರಬೇಕಾದ್ರೆ ಸಾರಥ್ಯ ಮಾಡಬೇಕಲ್ವಾ ಸುಭದ್ರೆಯ ಸಾರಥ್ಯವನ್ನು ಮಾಡಿದಾಳಂತೆ ಅದಕ್ಕೋಸ್ಕರ ಸುಭದ್ರೆಗೆ ಕೃಷ್ಣ ಸಾರಥ್ಯವನ್ನು ಕೂಡ ಕಳಿಸ್ಕೊಟ್ಟಿದ್ದಂತೆ ಅಂದರೆ ಸಾರಥ್ಯ ಅಂದರೆ ಕಾಲ್ ಡ್ರೈವಿಂಗ್ ಯಾಕಂದರೆ ಬೇಕಾಗತ್ತೆ ಈ ಸಂದರ್ಭದಲ್ಲಿ ಬೇಕಾಗತ್ತೆ ಅಂತ ಸುಭದ್ರೆ ತಾನು ಸಾರಥ್ಯವನ್ನು ಮಾಡ್ಕೊಂಡು ಬಂದಿದ್ದಾಳಂತೆ ಅರ್ಜುನ ತಾನಿವಾಗ ಮೊದಲು ಬರಬೇಕಾದ್ರೆ ಸನ್ಯಾಸಿಯಾಗಿ ಬಂದಿದ್ದ ಈಗ ತಾನು ಬಿಲ್ಲು ಬಾಣಗಳನ್ನು ಹಿಡಿದು ಒಳ್ಳೆ ರಾಜನ ಟಿ ವಿಯಲ್ಲಿ ಹೋಗಬೇಕಾದ್ರೆ ಇಡೀ ನೋಡ್ತಾ ಇದ್ದಾರಂತೆ ಇದೇನು ಬಂದಾಗ ದಂಡ ಹಿಡ್ಕೊಂಡ್ಬಂದಿದ್ದ ಹೋಗ್ಬೇಕಾದ್ರೆ ಕೋದಂಡ ಹಿಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಇದೇನಿದು ಇದೇನಿದು ಊರವರೆಲ್ಲ ಮಾತಾಡ್ಕೊಳ್ತಾ ಇದ್ದಾರಂತೆ ಕಡೆಗೆ ಸೈನ್ಯದವರು ಎದುರಿಗೆ ಬಂದರಂತೆ ನಿಂತರಂತೆ ವಿಪೃತು ವಿಪೃತು ಬಂದ ಸೈನ್ಯದವರು ಬಂದರು ಅರ್ಜುನ ಆ ಎಲ್ಲ ಸೈನ್ಯವನ್ನು ಸೋಲಿಸಿದ್ದಾನಂತೆ ಸ್ವಾರಸ್ಯ ಏನಂದರೆ ಯಾರಿಗೂ ಗಾಯ ಮಾಡಿಲ್ವಂತೆ ನೋಡಿ ಒಬ್ರಿಗೂ ಗಾಯ ಹಾಗೆ ಅವರನ್ನು ಹಿಮ್ಮೆಟ್ಟಿಸಿದ್ದಾನಂತೆ ಕಡೆಗೆ ವಿಪೃತು ಬಂದಂತೆ ವಿಪೃತಿಗೂ ಅರ್ಜು ಅರ್ಜುನನಿಗೂ ಇದ್ದಾಯ್ತಂತೆ ಆ ಯುದ್ಧದಲ್ಲಿ ವಿಪೃತವನ್ನು ಸೋಲಿಸಿದ್ದಂತೆ ಅವನ ರಥ ಸಾರಥಿ ಕುದುರೆ ಎಲ್ಲವನ್ನು ಧ್ವಂಸಗೊಳಿಸಿದ್ದಾನಂತೆ ವಿಪೃತ ಕತ್ತಿ ಹಿಡ್ಕೊಂಡು ಬಂದಂತೆ ಅರ್ಜುನನ ರಥವನ್ನು ಕುರಿತು ಬಂದು ಯಾಕೆ ಬಂದದ್ದು ಅಂತೇಳಿದರೆ ಅರ್ಜುನನೊಟ್ಟಿಗೆ ಯುದ್ಧ ಮಾಡಲಿಕ್ಕಲ್ಲ ಮತ್ತು ಅವನಿಗೆ ನೀನು ಚೆನ್ನಾಗಿ ಯುದ್ಧ ಮಾಡಿದ್ಯಾ ಅಂತ ಹೇಳಲಿಕ್ಕೆ ಆದರೆ ನೋಡುವವರಿಗೇನು ಅಂತ ಹೇಳಿದ್ರೆ ಓ ಭಾಳ ಯುದ್ಧವನ್ನು ಮಾಡಲಿಕ್ಕೆ ಬಂದಿದ್ದಾನೆ ಅಂತ ಆದರೆ ಅರ್ಜುನನನ್ನ ಶ್ಲಾಘನೆಯನ್ನು ಮಾಡಿ ಅವನು ಹೊರಟೋದಂತೆ ವಿಪೃತು ಹೀಗೆ ಅರ್ಜುನ ತಾನು ರಥದಲ್ಲಿ ಕೂತು ಸೀದಾ ಇಂದ್ರಪ್ರಸ್ಥದ ಕಡೆಗೆ ಹೊರಟಿದ್ದಾನು ಮಧ್ಯದಲ್ಲಿ ಎಲ್ಲೂ ಸೋಲೆ ಇಲ್ಲ ತಡೆಯೇ ಇಲ್ಲ ಯಾಕಂದರೆ ಕೃಷ್ಣನ ರಥದಲ್ಲಿ ಕೂತಿದ್ದಾನಲ್ವ ಅರ್ಜುನ ಸೀದಾ ಇಂದ್ರಪ್ರಸ್ಥದ ಕಡೆಗೆ ಹೋದ ತಾನು ತಾನಾಗಿಂದಾಗಲೇ ಹೋಗಿ ಬಲಭದ್ರನಿಗೆ ವಿಷಯ ತಿಳಿಸಿದ ಈ ರೀತಿ ನಿಜವಾಗಲೂ ಬಂದ ಸನ್ಯಾಸಿ ಮತ್ತೆ ಅರ್ಜುನ ಅರ್ಜುನ ಸುಭದ್ರೆಯನ್ನು ತಾನು ಕರ್ಕೊಂಡು ಹೋದ ಅಪಾರ ಮಾಡ್ಕೊಂಡು ಹೋದಾ ಅಂತ ಮದುವೆ ಮಾಡ್ಕೊಂಡು ಹೋದಾ ಅಂತ ಹೇಳಿಲ್ಲ ಯಾಕಂದರೆ ಮದುವೆ ಮಾಡ್ಕೊಂಡು ಹೋದ ಅಂತ ಹೇಳೋದು ಗೊತ್ತಿಲ್ಲ ಅಪಾರ ಮಾಡ್ಕೊಂಡು ಹೋದ ಅಂತ ಹೇಳೋದು ಕೂಡಲೇ ಎಲ್ಲ ಯಾದವರು ಅಲ್ಲಿಂದ ಕೂಡಲೇ ಆ ಪಿಂಡೋದ್ಧಾರದಿಂದ ದ್ವಾರಕೆಗೆ ಬಂದಿದ್ದಾರೆ ದ್ವಾರಕೆಗೆ ಬಂದು ಅಲ್ಲಿ ಒಂದು ಮಂತ್ರಾಲೋಚನೆ ಸಭೆ ಮೀಟಿಂಗ್ ಎಲ್ಲ ಸೇರಿದಾರಂತೆ ಯಾದವರೆಲ್ಲರೂ ಕೂಡ ಕೈ ಕೈ ಹಿಚ್ಚಿಕೊಳ್ತಾ ಇದ್ದಾರಂತೆ ಒಬ್ಬರಿಗಿಂತ ಒಬ್ಬರು ರೋಷ ಏನು ನಮ್ಮ ಹುಡುಗಿಯನ್ನು ಈ ರೀತಿ ಕದ್ಕೊಂಡು ಹೋಗೋದು ಅಂತ ಹೇಳಿದ್ರೇನು ಬಿಡಬಾರ್ದು ಯಾದವರನ್ನು ಬಿಡಬಾರ್ದು ಈಗಲೇ ಅರ್ಜುನನನ್ನು ಮುಗಿಸಿಬಿಡೋಣ ಈಗಲೇ ಅರ್ಜುನನನ್ನು ಕೊಂದು ಹಾಕಿಬಿಡೋಣ ನಮ್ಗೆ ಈ ರೀತಿ ಅವಮಾನ ಮಾಡೋದು ಅಂತ ಹೇಳಿದ್ರೇನು ಬಲಭದ್ರ ಅಂತ ಎಷ್ಟರ ಮಟ್ಟಿಗೆ ಹೇಳ್ತಾನೆ ಅಂದರೆ ನಾವು ಯಾವ ಮನೆಯಲ್ಲಿ ತಿಂತೇವೋ ಆ ಮನೆಗೆ ಎರಡು ಬಹುದಾಗೋದಾ ನಮ್ಮ ಮನೆಯಲ್ಲಿ ಇಷ್ಟು ದಿನ ತಿಂದು ಅರ್ಜುನ ಈ ರೀತಿ ನಮ್ಮ ಹುಡುಗಿಯನ್ನೇ ಅಪಹರಣ ಮಾಡ್ಕೊಂಡು ಹೋಗೋದು ಅಂತ ಹೇಳಿದ್ರೆ ಏನರ್ಥ ಬಿಡಬಾರ್ದು ಅಂತ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾರಂತೆ ಈಗಲೇ ಹೊರಟು ಬಿಡೋಣ ಅಂತ ಸೈನ್ಯವ ಒಂದು ಈಗಲೇ ಬಿಡೋಣ ಇಂದ್ರಪ್ರಸ್ಥದ ಮೇಲೆ ಅಂತ ಇವರೆಲ್ಲ ಇಷ್ಟೆಲ್ಲ ಕೂಗಾಡ್ತಾ ಇದ್ರು ಮಾತಾಡ್ತಾ ಇದ್ರು ಕೂಡ ಕೃಷ್ಣ ಒಬ್ಬ ಮಾತ್ರ ಸುಮ್ಮನೆ ಕೂತಿದ್ದಾನಂತ ಏನು ಮಾತಾಡ್ತಾ ಅಂತ ಇಡೀ ಸಭೆಯಲ್ಲಿ ಅದನ್ನು ನೋಡಿ ಬಲಭದ್ರನಿಗೆ ಭಾಳ ಆಶ್ಚರ್ಯ ಕೃಷ್ಣ ಏನಾದರೂ ಮಾತಾಡಬೇಕಿತ್ತು ಕೃಷ್ಣ ಏನು ಮಾತಾಡ್ತಾ ಇಲ್ವಲ್ಲ ಸುಮ್ಮನೆ ಕೂತಿದ್ದಾನಲ್ವ ಸುಮ್ಮನೆ ಕೂತಿದ್ದಾನಲ್ವ ಅಂತ ಅದಕ್ಕೆ ಎಲ್ಲರೂ ಹಾರಾಡಿ ಎಲ್ಲಿವರೆಗೆ ಅಂದರೆ ಕೃಷ್ಣನ ಮಗ ಬಲ ಅರ್ಜು ಸ ಪ್ರದ್ಯುಮ್ನೇ ಬಿಟ್ಟಿದ್ದಾನೆ ಇದ್ದಕ್ಕೆ ಅನಿರುದ್ಧ ಪ್ರದ್ಯುಮ್ನ ಉದ್ದವ ಇವರೆಲ್ಲ ಹೊರಟು ಬಿಟ್ಟಿದ್ದಾರೆ ಕೃಷ್ಣ ಮಾತ್ರ ಸುಮ್ಮನಿದ್ದಾನೆ ಏನು ಮಾತಾಡ್ತಾ ಇಲ್ಲ ಬಲಭದ್ರ ಹೇಳ್ತಾನೆ ಎಲ್ರಿಗೂ ತಡೀರಿ ತಡೀರಿ ಕೃಷ್ಣನ ಅಭಿಪ್ರಾಯ ಕೇಳೋಣ ಹೇಳಿದ್ರೆ ಕೃಷ್ಣನ ಅನುಗ್ರಹ ಇದ್ದರೆ ಮಾತ್ರ ನಮಗೆ ಏನಾದರೂ ಜಯ ಆಗುತ್ತೆ ಕೃಷ್ಣನ ಅನುಗ್ರಹ ಇಲ್ಲದೆ ಇದ್ದರೆ ಕೃಷ್ಣನ ಒಪ್ಪಿಗೆ ಇಲ್ಲದೇ ಇದ್ದರೆ ನಮಗೆ ಯಾವತ್ತೂ ಜಯ ಆಗೋಲ್ಲ ಅದೇ ಕೃಷ್ಣನ ಅಭಿಪ್ರಾಯ ಏನು ಅಂತ ಕೇಳೋಣ ಅಂತ ಹೇಳಿ ಕೃಷ್ಣ ನೀನೇನು ಹೇಳ್ತೀಯಾ ಅಂತ ಕೇಳ್ತಾನೆ ಅದಕ್ಕೆ ಕೃಷ್ಣ ಮೊದಲೇ ಹೇಳ್ತಾನೆ ನಾನು ಮೊದಲೇ ಹೇಳಿದ್ದೆ ಅವನನ್ನು ಆ ನಮ್ಮ ಹುಡುಗಿಯ ಮನೆಯಲ್ಲಿ ಬಿಡೋದು ಒಳ್ಳೆಯದಲ್ಲ ಯಾಕಂದರೆ ಯುವಕ ಇದ್ದಾನೆ ಬಲಿಷ್ಠ ಇದ್ದಾನೆ ನೋಡಲಿಕ್ಕೆ ಚೆನ್ನಾಗಿದ್ದಾನೆ ಇದೆಲ್ಲ ನಾನು ಹೇಳಿದೆ ನನ್ನ ಮಾತನ್ನು ಯಾರೂ ಕೇಳಲಿಲ್ಲ ಅದಕ್ಕೋಸ್ಕರ ನಾನು ಸುಮ್ನ ಅದೇ ಹೌದು ನೀನು ಹೇಳು ಸರಿ ಬಲವಂತ ಹೇಳ್ದ ಆದರೆ ಈಗೇನು ಮಾಡೋಣ ಈಗೇನು ಮಾಡೋಣ ಅಂತ ಇವಾಗ ಮಾಡುವುದೇನು ಮಾಡುವುದೇನಿಲ್ಲ ಯಾಕೆಂಥೇಳಿದರೆ ಇವಾಗ ನಮ್ಮ ಹುಡುಗಿಯನ್ನು ಅರ್ಜುನ ಕದ್ಕೊಂಡು ಹೋಗಿ ಅಪಾರಿಸ್ಕೊಂಡು ಹೋಗಿದ್ದಾನೆ ಅಂತ ಹೇಳಿದ್ರೆ ನಮಗಿದು ಅವಮಾನ ಅಲ್ಲ ಮತ್ತು ನಮಗೆ ದೊಡ್ಡ ಮರ್ಯಾದೆ ಇದು ಮರ್ಯಾದೆ ಇದು ಹೇಳಿದರೆ ನಮ್ಮ ಹುಡುಗಿಯನ್ನು ಅವನು ಕದ್ಕೊಂಡು ಹೋಗಿದ್ದಾನೆ ಅಂತ ಹೇಳಿದರೆ ನಾವು ಎಷ್ಟು ಅಂತ ಅಂತಾಯಿತು ನಮ್ಮ ಹುಡುಗಿ ಎಷ್ಟು ದೊಡ್ಡವಳು ಯಾಕಂದರೆ ನಮ್ಮ ಹುಡುಗಿಗೆ ಅಷ್ಟು ಡಿಮ್ಯಾಂಡ್ ಇದೆ ಅದಕ್ಕೆ ಅವಳನ್ನು ಇಲ್ಲಿಂದ ಕದ್ಕೊಂಡು ಹೋಗುವಷ್ಟು ಡಿಮ್ಯಾಂಡ್ ಇದೆ ಯಾವತ್ತೂ ಒಂದು ಜ್ಯುವೆಲರಿ ಸೆಂಟ್ರಲ್ಲಿ ಬಲೆ ಬಾಳುವಂತಹ ಮುತ್ತು ರತ್ನ ಇದೆ ಅಂತ ಹೇಳಿದರೆ ಅದರ ಬಗ್ಗೆ ಎಷ್ಟು ಜನ ಕಣ್ಣು ಹುಡಿಲಿ ಕಾಯ್ತಾ ಇರ್ತಾರೆ ಕಾರಣ ಏನಂದ್ರೆ ಅಷ್ಟು ಬೆಲೆ ಬಾಳುವಂಥದ್ದು ಹಾಗೆ ನಮ್ಮ ಹುಡುಗಿಗೆ ಅಷ್ಟು ಬೆಲೆ ಇದೆ ಇದರಿಂದಾಗಿ ನಮಗೆ ಇವತ್ತು ಹೆಮ್ಮೆಗೆ ಹೊರತು ಅದೇನು ಅವಮಾನದ ಪ್ರಶ್ನೆ ಅಲ್ಲ ಒಂದನೇದಾಗಿ ಮತ್ತು ಎರಡನೇದಾಗಿ ಏನು ಅಂತ ಹೇಳಿದರೆ ನಾವು ಹುಡುಕಿದರೂ ಕೂಡ ನಮಗೆ ಅರ್ಜುನನಂಥ ಹುಡುಗ ಸಿಕ್ತಾನ ಅರ್ಜುನ ಯಾವುದ್ರಲ್ಲಿ ಕಮ್ಮಿ ಇದ್ದಾನೆ ನಮ್ಮ ಸುಭದ್ರೆಗೆ ಸುಭದ್ರೆಗೆ ಹೇಳಿ ಮಾಡಿಸಿದಂಥ ಹುಡುಗ ಎಲ್ಲಕ್ಕಿಂತ ಏನು ಅಂತ ಹೇಳಿದ್ರೆ ನಮ್ಮ ಸೋದರತ್ತೇ ಮಗೆ ತಾನೆ ದೂರದ ಸಂಬಂಧ ಏನಲ್ಲ ಹತ್ತಿರದ್ದೇ ಸಂಬಂಧ ಹತ್ತಿರದ್ದೇ ಸಂಬಂಧ ಒಳ್ಳೆಯ ಹುಡುಗ ಯಾವುದಕ್ಕೂ ಕುಲವೂ ಕೂಡ ಒಳ್ಳೆಯದು ಕುಲ ಒಳ್ಳೆಯದು ರೂಪದಲ್ಲಿ ಚೆನ್ನಾಗಿದ್ದಾನೆ ಅತ್ಯಂತ ಬಲಿಷ್ಠನಾಗಿದ್ದಾನೆ ಎಲ್ಲವೂ ಇಡ್ತಿ ರೀತಿ ಇರಬೇಕಾದ್ರೆ ಇನ್ನೆಂಥವ್ರು ನಮಗೆ ಸಿ ಇದಕ್ಕಿಂತ ಹೆಚ್ಚಿನದು ಒಳ್ಳೆ ಸಿಗಲಿಕ್ಕೆ ಸಾಧ್ಯ ಉಂಟಾ ಆ ಹೋಗಲಿ ನಾವಿವಾಗ ಯುದ್ಧಕ್ಕೋಸ್ಕರವೇ ಹೋಗೋಣ ಯುದ್ಧಕ್ಕೋಸ್ಕರವೇ ಹೋಗಿ ಒಂದೊಮ್ಮೆ ಸೋತು ಬಂದು ಅಂತೇಳಿದ್ರೆ ನಮ್ಮ ಮರ್ಯಾದೆ ಪ್ರಶ್ನೆ ಏನು ಯಾದವರು ಯುದ್ಧಕ್ಕೆ ಹೋಗಿ ಸೋತು ಬಂದರು ಯಾಕಂತೇಳಿದ್ರೆ ಭೀಮಸೇನ ಅರ್ಜುನ ಎಲ್ಲ ಇದ್ದಾರೆ ಇವರನ್ನು ಎದುರಿಸಲಿಕ್ಕೆ ನಮಗೆ ಆಗತ್ತಾ ಇಲ್ಲವೋ ಡೌಟ್ ಹೋಗಲಿ ಗೆದ್ದೇ ಬಂದುಬಿಟ್ಟು ಗೆದ್ದು ಹುಡುಗಿಯನ್ನು ಕರ್ಕೊಂಡೇ ಬಂದುಬಿಟ್ಟು ನಮ್ಮ ಹುಡುಗಿಯನ್ನು ಸುಭದ್ರೆಯನ್ನು ನಾವು ಮನೆಯಲ್ಲಿ ಇಟ್ಕೊಂಡು ಹೋದರೆ ಮತ್ತೆ ಯಾರು ಅವಳನ್ನು ಮದುವೆ ಆಗ್ಲಿಕ್ಕೆ ಬರ್ತಾರೆ ಯಾಕಂದರೆ ಒಂದು ಸಲ ಓಡೋಗಿದ್ದಾಳೆ ಸ್ವಲ್ಪ ಜಾಗ್ರತೆ ಯಾರು ನೋಡ್ಲಿಕ್ಕೆ ಬಂದರೂ ಕೂಡ ಒಮ್ಮೆ ಓಡೋಗಿದ್ದಾಳೆ ಜಾಗ್ರತೆ ಅಂತ ಹೇಳ್ತಾರೆ ಇಲ್ವೋ ಅದಕ್ಕಾಗಿ ಮತ್ತೆ ಯಾರು ಮದುವೆ ಮಾಡ್ಲಿಕ್ಕೆ ಬರ್ತಾರೆ ಅದಕ್ಕಾಗಿ ನನಗೇನು ಕಾಣಿಸ್ತದೆ ಅಂತೇಳಿದರೆ ಈಗ ನಾವು ಯುದ್ಧಕ್ಕೆ ಹೋಗೋದಲ್ಲ ಮತ್ತು ಹುಡುಗೊರೇನು ತೊಗೊಂಡು ಹೋಗಬೇಕು ಅಂತ ನನಗೆ ಕಾಣಿಸ್ತಾ ಇದೆ ಯಾಕಂದರೆ ಇಂಥ ಹುಡುಗರಿಗೆ ಸಿಗೋಲ್ಲ ಅಂತ ಹೇಳಿದಾಗ ಬಲಭದ್ರನಿಗೆ ಹೌದು ಅಂತ ಕಾಣಿಸ್ತ ಹೌದು ಕೃಷ್ಣ ಹೇಳಿದ್ದು ಸರಿಯೇ ಅಂತ ಕಾಣಿಸ್ತವನಿಗೆ ಹೇಳಿ ಅಲ್ಲಿಗೆ ನಿಂತು ಹೋಯಿತು ಅಂದರೆ ಕೃಷ್ಣನ ಚಮತ್ಕಾರವನ್ನು ನಾವು ಗಮನಿಸಬೇಕಾದದ್ದು ಇದು ನೇರವಾಗಿ ಹೋಗಿದರೆ ಬಲಭದ್ರ ಒಪ್ತಾ ಇರಲಿಲ್ಲ ಯಾವುದೇ ಕಾರಣಕ್ಕೂ ಅರ್ಜುನನಿಗೆ ಸುಭದ್ರೆಯನ್ನು ಕೊಟ್ಟು ಮದುವೆ ಅಲ್ಲಿಗೆ ಒಪ್ತಾ ಇರಲಿಲ್ಲ ಅದಕ್ಕೆ ಈ ರೀತಿ ಉಪಾಯದಿಂದಾಗಿ ತಾನು ಸುಭದ್ರೆಯನ್ನು ಅರ್ಜುನನಿಗೂ ಕೊಟ್ಟು ವಿವಾಹ ಮಾಡಿಸಿ ಕಡೆಗೆ ಬಲಭದ್ರನನ್ನು ಒಪ್ಪಿಸಿದ ಈ ರೀತಿ ಬಲಭದ್ರನ್ನ ಒಪ್ಪಿಸಿ ಬಲಭದ್ರ ಉಡುಗೊರೆಯನ್ನೆಲ್ಲ ತಗೊಂಡು ಈ ದ್ವಾರಕಾ ಪಟ್ಟಣದ ಕಡೆಗೆ ಈ ಹಸ್ತಿನ ಇಂದ್ರಪ್ರಸ್ಥದ ಕಡೆಗೆ ಹೊರಟರು ಯಾದವರು ಈ ಕಡೆಯಾದರೂ ಅರ್ಜುನ ಸೀದಾ ವೇಗವಾಗಿ ಇಂದ್ರಪ್ರಸ್ಥದ ಹತ್ರ ಇದ್ದಾನಂತೆ ಇಂದ್ರಪ್ರಸ್ಥದ ಹತ್ತಿರ ಬಳಿಗೆ ಬರಬೇಕಾದ್ರೆ ತಾನು ಹೇಳಿದ್ದಂತೆ ಸುಭದ್ರೆಗೆ ನೋಡು ಸುಭದ್ರೆ ನೀನು ಹೀಗೆ ಹೋಗೋದು ಬೇಡ ಅಂತ ಮತ್ತೆ ನೀನು ದನಕಾಯಿ ಒಳ ವೇಷದಲ್ಲಿ ಬರಬೇಕು ನೀನು ಅಂತೆ ಅಲ್ಲೇ ದನಕಾಯವರೆಲ್ಲ ಇದ್ರಂತೆ ಎಲ್ಲ ಇವರು ಗೋಪಾಲಕರು ಅಂದರೆ ಹಸುಕಾಯವರು ಅವ್ರ ಪತ್ನಿಯರು ಅವರ ಪತ್ನಿಯರ ವೇಷವನ್ನು ನೀನು ಧರಿಸಿಬಾ ಅಂತ ಹೇಳ್ತಾಳೆ ಯಾಕೆಂದರೆ ಅವಳು ದ್ರೌಪದಿ ಒಬ್ಬಳು ಇದ್ದಾಳಲ್ವಾ ಆ ದ್ರೌಪದಿ ಏನು ಮಾಡ್ತಾಳು ಗೊತ್ತಿಲ್ಲ ಅಂತ ಯಾಕಂತೇಳಿದ್ರೆ ಈಗಾಗಲೇ ಒಬ್ಳು ಹೆಂಡತಿ ಇದ್ದಾಳೆ ಅವಳಿಗೆ ಅರ್ಜುನನಿಗೆ ಆ ದ್ರೌಪದಿ ಯಾವ ರೀತಿ ಇದ್ದರೆ ಅರ್ಜುನ ಹೇಳ್ತಾಳೆ ಅವಳು ಕಡಕ್ ಮಾತಿನವಳು ಅಂತ ಅವಳು ಏನಾದರೂ ಎದರದ್ರಲ್ಲೇ ಹೇಳಿಬಿಡ್ತಾಳು ಅವಳು ದ್ರೌಪದಿ ಒಂದೇನು ಅಂತೇಳಿದರೆ ದ್ರೌಪದಿಯದ್ದು ಮೊದಲು ಯಾವ ರೀತಿ ಮಾತಾಡ್ತಾಳೋ ಆಮೇಲೆ ಸಂಪೂರ್ಣ ಅದೇ ರೀತಿ ವರ್ತಿಸೋದಂತೇಳು ಮೊದಲು ನಿನ್ನತ್ರ ಅವಳು ಮೃದುವಾಗಿ ವರ್ತಿಸಿದ್ಲು ಅಂತ ಹೇಳಿದ್ರೆ ಆಮೇಲೆ ನಿನಗೇನೂ ತೊಂದರೆ ಇಲ್ಲ ಮತ್ತು ಯಾವತ್ತಿಂದ ಯಾವತ್ತಿಗೂ ನಿನ್ನ ಹತ್ರ ಕ್ರೂರವಾಗಿ ವರ್ತಿಸೋಲ್ಲ ಅವಳು ಮೊದಲೇ ನಿನ್ನತ್ರ ಒಂಚೂರು ಗಟ್ಟಿಯಾಗಿ ಮಾತಾಡಿದ್ಲು ಅಂತ ಹೇಳಿದ್ರೆ ಆಮೇಲೆ ಯಾವಾಗಲೂ ನಿನಗೆ ತರಾಟೆನೇ ತಗೊಳ್ತಾ ಇರ್ತಾಳೆ ಅದಕ್ಕೋಸ್ಕರ ಮೊದಲು ದ್ರೌಪದಿಯನ್ನು ಸರಿಯಾಗಿ ಒಲಿಸ್ಕೊಳ್ಬೇಕು ಅದಕ್ಕೋಸ್ಕರ ನೀನು ಗೋಪಾಲೀಯ ವೇಷದಿಂದ ಬಾ ಅಂತ ಹೇಳ್ತಾಳೆ ಮತ್ತು ಆ ಎಲ್ಲ ಗೋಪಾಲಕರಿಗೆ ಹೇಳ್ತಾನೆ ನಿಮ್ಮೆಲ್ಲ ಗೋಪಾಲಯ್ಯರೇನಿದ್ದಾರೆ ಅಂದರೆ ದನಕಾಯು ಅವರನ್ನೆಲ್ಲ ಒಟ್ಟಿಗೆ ಮಾ ಕರ್ಕೊಂಡು ಸ್ವಲ್ಪ ನೀವು ಬರಬೇಕು ನನ್ನೊಟ್ಟಿಗೆ ಅಂತ ಅಂದರೆ ದ್ರೌಪದಿಯಲ್ಲಿ ಹೆದರಿಸ್ಲಿಕ್ಕೆ ಭಯ ಅರ್ಜುನನಿಗೆ ಇಡೀ ಸೈನ್ಯವನ್ನು ಎದುರಿಸ್ಲಿಕ್ಕೆ ಭಯ ಅಲ್ಲ ಹೆಂಡತಿ ಎದುರಿಸ್ಲಿಕ್ಕೆ ಭಯ ಯಾಕಂದರೆ ದ್ರೌಪದಿ ಆ ರೀತಿ ಇದ್ದಾಳವಳು ಅದಕ್ಕೋಸ್ಕರ ಕಡೆಗೆ ಅರ್ಜುನ ಮೊದಲು ಹೋಗ್ಲಿಲ್ವಂತೆ ನೋಡಿ ಅರ್ಜುನ ಮೊದಲು ಹೋಗ್ಲಿಲ್ವಂತೆ ಮತ್ತು ಈ ಸುಭದ್ರೆಯನ್ನು ಮತ್ತೆಲ್ಲ ಗೋಪಾಲಿಯ ಗೋಪಾಲಿಯರನ್ನು ಅಂದರೆ ದನಕಾಯಿಯವ್ರ ಪತ್ನಿಯರು ಇವರನ್ನೆಲ್ಲ ಮೊದಲು ಕಳಿಸ್ಕೊಟ್ರಂತೆ ಹೋಗಿ ನೀವು ಅರಮನೆಗೆ ಹೋಗಿ ಅಂತ ಅರ್ಜುನ ಇವರೆಲ್ಲರೂ ಕೂಡ ಬಂದ್ರಂತೆ ಬಂದಾಗ ಇವ್ರು ಪ್ರವೇಶ ಮಾಡಿದರು ಕುಂತಿ ನೋಡಿದ್ಲಂತೆ ಕುಂತಿ ಸುಭದ್ರೆಯ ನೋಡಿ ಸುಭದ್ರೆಯನ್ನು ತೊಡೆ ಮೇಲೆ ಕೂರಿಸ್ಕೊಂಡ್ಲಂತೆ ತೊಡೆ ಮೇಲೆ ಕೂರಿಸ್ಕೊಂಡು ಆಶೀರ್ವಾದವನ್ನು ಮಾಡಿದ್ಲಂತೆ ಕುಂತಿ ದ್ರೌಪದಿಗೆ ಹೋಗಿ ನಮಸ್ಕಾರ ಮಾಡಿಲ್ಲಂತೆ ಸುಭದ್ರೆ ದ್ರೌಪದಿಯು ಕೂಡ ಪ್ರತ್ಯುತ್ಥಾಪ್ಯತು ದೇವೀಂ ಕೃಷ್ಣಾ ಕೃಷ್ಣ ಸಹೋದರೀಂ ಸಸ್ವಜೇ ಚಾವದತ್ ಪ್ರೀತ್ಯ ನಿರಸಪ್ನ ನಿಸ್ಸಪತ್ನೋಸ್ತು ತೇ ಪತಿ ದ್ರೌಪದಿಯಾದರೂ ಆ ಸುಭದ್ರೆಯನ್ನು ಆಲಿಂಗನ ಮಾಡಿಕೊಂಡ್ಲಂತೆ ಕೃಷ್ಣನ ತಂಗಿ ಇವಳು ಅಂತ ಅವಳನ್ನು ಅಪ್ಪಿಕೊಂಡು ಅವಳು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ಲಂತೆ ನಿನ್ನ ಗಂಡನಿಗೆ ಯಾರೂ ಶತ್ರುಗಳಿಲ್ಲದೆ ಹೋಗಲಿ ನೀನು ಒಳ್ಳೆ ಗಂಡು ಮಕ್ಕಳನ್ನು ಹಡಿ ಶ್ರೇಷ್ಠನಾದ ಮಗನನ್ನು ಹರಿ ಕಡೆತನಕ್ಕೂ ನೀನು ಚೆನ್ನಾಗಿರುವಂಥ ಆಶೀರ್ವಾದವನ್ನು ಮಾಡಿದ್ಲಂತೆ ಅಲ್ಲಿಗೆ ಅರ್ಜುನ ಎಣಿಸಿದ್ದೆ ನಾನು ಗೆದ್ದೆ ಅಂತ ಹೇಳಿದ್ರೆ ಇನ್ನು ಮುಂದೆ ಇವಳು ಚೆನ್ನಾಗಿ ನೋಡ್ಕೊಳ್ತಾಳೆ ಅಂತ ಈ ರೀತಿ ಹೇಳಿ ನಂತರ ಮೆಲ್ಲ ಪ್ರವೇಶ ಮಾಡಿದ್ಲಂತೆ ಹಿಂದಿನಿಂದ ಪ್ರವೇಶ ಮಾಡಿ ತಾನು ಧರ್ಮರಾಜ ಕುಂತಿ ಇವರೆಲ್ಲರಿಗೂ ನಮಸ್ಕಾರ ಮಾಡಿದ್ನಂತೆ ಆಗ ಇದಿವತ್ತು ದಕ್ಷಿಣ ಭಾರತ ಪಾಠದಲ್ಲಿಲ್ಲ ಆದರೆ ಉತ್ತರ ಭಾರತ ಪಾಠದಲ್ಲಿದೆ ಅದೇನು ಅಂತೇಳಿದರೆ ಅರ್ಜುನ ದ್ರೌಪದಿ ಹತ್ರ ಬರ್ತಾನಂತೆ ಆಗ ದ್ರೌಪದಿಗೆ ಸಿ ಅರ್ಜುನನ ಮೇಲೆ ಸಿಟ್ಟದ್ದು ಸುಭದ್ರೆ ಮೇಲೆ ಸಿಟ್ಟಿಲ್ಲ ಅರ್ಜುನನ ಮೇಲೆ ಸಿಟ್ಟದ್ದು ಇದು ಉತ್ತರ ಭಾರತ ಪಾಠದಲ್ಲಿ ಒತ್ತು ಸಿಗುವಂಥದ್ದು ಅವಳು ಅರ್ಜುನ ಬರ್ತಾ ಇದ್ದಾಗ ಹೇಳ್ತಾನೆಂದೆ ಯಾಕೆ ಬಂದರೆ ಅಲ್ಲೇ ಇರಬೇಕಿತ್ತು ಇಲ್ಲಿಗೆ ಅವಳು ಹೇಳೋದು ಯಾಕೆ ಬಂದ್ರಿ ಇಲ್ಲಿಗೆ ಯಾಕೆ ಬಂದ್ರಿ ಅಲ್ಲಿಗೆ ಇರಬೇಕಿತ್ತು ಯಾಕಂತ ಹೇಳಿದ್ರೆ ಎರಡನೇ ಗಂಟೆ ಆಗಬೇಕಾದ್ರೆ ಮೊದಲನೇ ಗಂಟು ಸಡ್ಲಾಗೆ ಆಗುತ್ತಲ್ವ ಅವಳು ಹೇಳಿ ಇದು ಇವತ್ತು ಉತ್ತರ ಭಾರತ ಪಾಠದಲ್ಲಿ ಸಿಗುವಂಥದ್ದು ಯಾವತ್ತು ಎರಡನೇ ಗಂಟೆ ಹಾಕ್ಲಿಕ್ಕೆ ಹೋದಾಗ ಮೊದಲನೇ ಗಂಟು ಆಗೇ ಆಗುತ್ತೆ ಅದಕ್ಕೋಸ್ಕರ ಅಲ್ಲೇ ಇರಬೇಕಿತ್ತು ಅಂದರೆ ಏನಂತ ಇವಾಗ ಎರಡನೇ ಮದುವೆ ಆಗಿ ಬಂದಿದ್ದೀರಲ್ವ ಇನ್ನು ನನ್ನಲ್ಲಿ ಅಷ್ಟಕ್ಕಷ್ಟೇ ಪ್ರೀತಿ ಇಂತ ಆ ರೀತಿ ಇದು ಸುಮ್ಮನೆ ತಮಾಷೆಗೋಸ್ಕರ ಹೇಳಿದ್ದಷ್ಟೇ ಯಾವತ್ತೂ ಆ ರೀತಿ ನಡ್ಕೊಂಡವಳಲ್ಲ ಅವಳು ಆದರೆ ಇದು ಪ್ರಣಯ ಕಲಹ ಅಂತ ಹೇಳ್ತಾರಲ್ವ ಆ ರೀತಿ ನಂತರ ಆ ಸುಭದ್ರೆಯನ್ನು ಸ್ವೀಕಾರ ಮಾಡಿದ್ರೆ ಈ ಕಡೆಯಿಂದ ಯಾದವರೆಲ್ಲರೂ ಕೂಡ ಬಂದು ಬೇಕಾದಷ್ಟು ಉಡುಗೊರೆಯನ್ನು ಕೊಟ್ಟರು ಎಲ್ಲ ಪಾಂಡವರಿಗೆ ಧರ್ಮರಾಜಾದಿಗಳಿಗೆಲ್ಲ ಹೀಗೆ ಈ ಅರ್ಜುನ ಒಂದು ವರ್ಷಗಳ ಕಾಲ ತೀರ್ಥಯಾತ್ರೆಯನ್ನು ಮಾಡ್ತಾ ಅದರಲ್ಲಿ ಸುಭದ್ರೆಯನ್ನು ವಿವಾಹವಾದ ಚಿತ್ರಾಂಗದೆಯನ್ನು ವಿವಾಹವಾದ ಎಲ್ಲ ಕಥೆಯನ್ನು ತಿಳಿಸ್ತಾರೆ ಇನ್ನು ಮುಂದೆ ಬೇರೆ ಇನ್ನೊಂದು ಕಥೆಯನ್ನು ತಿಳಿಸ್ತಾರೆ ಅದೇನಂತ ನೋಡೋಣ ಅಂತ ಹೇಳ್ತಾ ಈ ಕಥೆಯನ್ನು ಮಧ್ವಾಂತರಗದ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣಮಸ್ತೆ